ಹೀಗಾಗಿ ಈ ಪ್ರಕಟಣೆ ಬರೆದ ಪುಸ್ತಕವನ್ನು ನಾವು ಅಭ್ಯಾಸ ಮಾಡುವಂತದ್ದು ಬಹಳ ದೀರ್ಘವಾದ ಅಭ್ಯಾಸ ಇದೆ ಆದರೂ ನಮಗೆ ಸಿಕ್ಕಂತ ಈ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಯಾವುದನ್ನು ನಿಮಗೆ ಹೆಚ್ಚು ವಿವರಿಸಬೇಕು ಅದನ್ನು ಮಾತ್ರ ವಿವರಿಸ್ತಾ ಯಾವುದು ಬಹಳ ನಮಗೆ ಸಮಯ ಹೆಚ್ಚಿಗೆ ನಮಗೆ ಇಲ್ಲದೆ ಇರೋದ್ರಿಂದ ಯಾವುದನ್ನು ನಾನು ಅದನ್ನು ಪ್ರತ್ಯೇಕಿಸಬೇಕು ಅದನ್ನು ಪ್ರತ್ಯೇಕಿಸಿ ಹೇಗೂ ನಿಮಗೆ ಅದನ್ನ ಸರಿಯಾದ ರೀತಿಯಲ್ಲಿ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈ ಪ್ರಕಟಣೆ ಬರೆದ ಪುಸ್ತಕ ಈ ದಿವಸಗಳಲ್ಲಿ ಅನೇಕರಲ್ಲಿ ಅನೇಕ ರೀತಿಯ ಗೊಂದಲಗಳಿವೆ ಅನೇಕರು ಏನು ಭಾವಿಸ್ತಾರೆ ನಾನು ಒಂದು ಸಭೆಯಲ್ಲಿ ಈ ಪ್ರಕಟಣೆ ಬರೆದ ಪುಸ್ತಕದ ಬಗ್ಗೆ ಅಭ್ಯಾಸವನ್ನ ಪ್ರಾರಂಭ ಮಾಡುವಾಗ ಒಂದು ಎರಡು ವರ್ಷಗಳು ಅದು ಮುಗಿಲಿಲ್ಲ ಯಾಕಂದ್ರೆ ನಾನು ಪ್ರಕಟಣೆ ಮಾಡುವಂಥದ್ದು ಹೆಚ್ಚು ಕಡಿಮೆ ಒಂದು ತಿಂಗಳಿಗೆ ವಾರಕ್ಕೊಂದು ದಿವಸ ಅನ್ನೋದಾಗಿದ್ರೆ ನನಗೆ ಹೆಚ್ಚು ಕಡಿಮೆ 4-5 ವರ್ಷ ಬೇಕು ತಿಂಗಳಿಗೆ ಒಮ್ಮೆ ಆದ್ರೆ ನನಗೆ 10-12 ವರ್ಷ ಬೇಕಾಗ್ತದೆ ಹೀಗಾಗಿ ಆ ಸಭೆಯ ಎಲ್ಡರ್ ಅವರು ನನಗೆ ಕೇಳಿದ್ರು ಈ ಪ್ರಕಟಣೆ ಬರೆದ ಪುಸ್ತಕ ಅಭ್ಯಾಸ ಮಾಡುವುದು ಸಭೆಗೆ ಅವಶ್ಯಕತೆ ಇದೆಯಾ ಅವರ ಪ್ರಶ್ನೆಯ ಉದ್ದೇಶ ಈ ಪ್ರಕಟಣೆ ಬರೆದ ಪುಸ್ತಕದಲ್ಲಿ ನಾವು ನೋಡುವಂಥದ್ದು ಸಂಕಟ ಕಾಲ ಪ್ರಾರಂಭವಾಗುವುದು ಸಭೆ ಒಯ್ಯಲ್ಪಟ್ಟ ಮೇಲೆ ಸಭೆ ಒಯ್ಯಲ್ಪಡದೆ ಸಂಕಟ ಕಾಲ ಈ ಲೋಕದಲ್ಲಿ ಪ್ರಾರಂಭವಾಗುವುದು ಹೀಗಿರುವಾಗ ಈ ಸಂಕಟ ಕಾಲ ವಿಚಾರ ನಾವು ಕಲಿಯುವುದು ಯಾಕೆ ಬೇಕು ಎಂಬ ಅವರ ವಾದ ಅದರಿಂದ ನಾನು ಈ ದಿವಸ ಈ ಪ್ರಕಟಣೆ ಬರೆದ ಪುಸ್ತಕವನ್ನು ಪ್ರಾರಂಭ ಮಾಡಲಿಕ್ಕಿಂತ ಮುಂಚಿತವಾಗಿ ಈ ಪ್ರಕಟಣೆ ಬರೆದ ಪುಸ್ತಕ ಯಾರಿಗೆ ಬರೆಯಲ್ಪಟ್ಟಿದೆ ಯಾರಿಗೋಸ್ಕರ ಬರೆಯಲ್ಪಟ್ಟಿದೆ ಎಂಬುದನ್ನು ಮೊದಲು ತಿಳ್ಕೊಳ್ಬೇಕು ಅದಕ್ಕೆ ಒಂದು ವಚನ ಓದಿಸ್ತೇನೆ ನಿಮ್ಗೆ ದಯಮಾಡಿ ಪ್ರಕಟಣೆ ಬರೆದ ಪುಸ್ತಕ 22:16 ಪ್ರಕಟಣೆ 22:16 ಯೇಸುವೆಂಬ ನಾನು ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳಿಸಿಕೊಟ್ಟೆನು ನಾನು ದಾವೀದನ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ ನೋಡ್ರಿ ಥ್ಯಾಂಕ್ ಯು ಬ್ರದರ್ ಈ ಭಾಗದಲ್ಲಿ ನೀವು ಓದುವಾಗ ಯೇಸು ಎಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಪ್ರಕಟಣೆ ಬರೆದ ಪುಸ್ತಕ ಇರುವುದೇ ಸಭೆಗಳ ಪ್ರಯೋಜನಾರ್ಥವಾಗಿ ಯಾಕೆ ಸಭೆ ಇದನ್ನ ತಿಳ್ಕೊಳ್ಬೇಕು ಸಭೆ ಯಾಕೆ ಒಂದು ವೇಳೆ ಈ ಸಂಕಟ ಕಾಲದಲ್ಲಿ ಅದು ಹೋಗ್ಲಿಕ್ಕೆ ನಮ್ಮನ್ನ ಕರ್ತನು ಇಟ್ಟಿಲ್ಲ ನೀವು ಪ್ರಕಟಣೆ ಬರೆದ ಪುಸ್ತಕ 3:10 ನೀವು ಓದ್ತೀರಿ ಪ್ರಕಟಣೆ ಬರೆದ ಪುಸ್ತಕ 3:10 ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಗಮನಿಸ್ರಿ ನೀನು ನನ್ನ ಸಹನ ವಾಕ್ಯಗಳನ್ನ ಕಾಪಾಡಿದ್ದರಿಂದ ಫಿಲಿಡೆಲ್ಫಿಯಾ ಸಭೆಗೆ ಬರೀತಾ ಇದ್ದಾನೆ ಈ ಸಭೆಗೆ ಬರೆಯುವಾಗ ಏನಂತ ಬರೀತಾ ಇದ್ದಾನೆ ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನ ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಗಮನಿಸ್ರಿ ಲೋಕವನ್ನು ಪರೀಕ್ಷಿಸುವುದಕ್ಕೆ ಬರಲಿಕ್ಕಿರುವಂತ ಆ ಸಂಕಟ ಕಾಲ ಲೋಕಕ್ಕೆ ಪರೀಕ್ಷಿಸುವುದಕ್ಕೆ ಬರಲಿಕ್ಕಿರುವಂತ ಶೋಧನೆಯ ಸಮಯ ಲೋಕವನ್ನ ಪರೀಕ್ಷಿಸ್ಲಿಕ್ಕೆ ಲೋಕ ಅಂದ್ರೆ ನಾವಲ್ಲ ಸಭೆಗಲ್ಲ ಲೋಕ ಎರಡು ಈ ಸಂಕಟ ಕಾಲ ಇರುವುದು ಯಾರಿಗೆ ನೀವು ಮಲಾಖಿಯನ್ನು ಬರೆದ ಪ್ರವಾದನೆ 4:5-6 ಆ ಸಂಕಟ ಕಾಲದ ಮುಂಚಿತವಾಗಿ ನಾನು ಎಲಿಯನನ್ನು ನಿಮ್ಮ ಬಳಿಗೆ ಕಳಿಸ್ತೇನೆ ಎಂಬುದಾಗಿ ಪ್ರವಾದನೆ ಇದೆ ಇಸ್ರಾಯೇಲ್ ಜನರಿಗೆ ಮತಾಯನ ಬರೆಸುವಾರ್ತೆ 24:16-21 ಈ ಸಂಕಟ ಮಹಾಸಂಕಟ ಆಗುತ್ತೆ ನಿನಗೆ ನಿನ್ನ ಜನಕ್ಕೆ ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ಯೇಸುಸ್ವಾಮಿ ದಾನಿಯೇಲನ ಪ್ರವಾದನೆಯನ್ನ ಅಲ್ಲಿ ರೆಫರ್ ಮಾಡುವುದನ್ನ ನಾವು ನೋಡ್ತೇವೆ ಉದಾಹರಿಸುವುದನ್ನ ನಾವು ನೋಡ್ತೇವೆ ಮತಾಯನ ವರ್ಷವಾರ್ತೆ 24:16-21 ಲೋಕವು ಉಂಟಾಗದಿಂದ ಉಂಟಾಗದಂತ ಸಂಕಟವು ನಿಮಗೆ ಉಂಟಾಗ್ತದೆ ಯಾರಿಗೆ ಇಸ್ರಾಯೇಲ್ ಜನರಿಗೆ ದಾನಿಯೇಲನ ಬರೆದ ಪ್ರವಾದನೆ 12:1-2 ಲೋಕವು ಉಂಟಾಗದಿಂದ ಉಂಟಾಗದಂತ ಸಂಕಟವು ನಿನ್ನ ಜನಕ್ಕೆ ಉಂಟಾಗುವುದು ಆಗ ನಿನ್ನಲ್ಲಿ ಧೂಳಿನಲ್ಲ ನೆಲದೊಳಗಿರುವವರಿಗೆ ನಿಮಗೆ ಪುನರುತ್ಥಾನ ಆಗುವುದು ಗಮನಿಸ್ರಿ ಈ ಸಂಕಟ ಕಾಲ ಅಂತ ಹೇಳುವಾಗ ಅದು ಭೂಲೋಕದ ಜನರನ್ನ ಪರೀಕ್ಷಿಸ್ಲಿಕ್ಕೆ ಎರಡು ಇಸ್ರಾಯೇಲ್ ಜನರಿಗೋಸ್ಕರವಾಗಿ
ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಓದ್ತೀರಿ. ಈ ದಿವಸಗಳ ಬಗ್ಗೆ, ಸಂಕಟ ಕಾಲದ ದಿವಸದ ಬಗ್ಗೆ ದೇವರ ವಾಕ್ಯದಲ್ಲಿ ಓದುವಾಗ ಯಾಕೋಬೇರಿಗೆ ಇಕ್ಕಟ್ಟಿನ ದಿವಸ. ಯಾಕೋಬೇರಿ ಅಂದ್ರೆ ಯಾರು? ಇಸ್ರಾಯೇಲ್ ಜನಾಂಗ. ಯೆರೆಮೀಯನ ಬರೆದ ಪ್ರವಾದಿ 30:7 ವಚನದಲ್ಲಿ ಓದ್ತೀರಿ, ಯಾಕೋಬೇರಿಗೋಸ್ಕರವಾಗಿ ಇರುವಂತ ಭಯಂಕರವಾದ ಸಂಕಟ ದಿವಸಗಳವು. ಎರಡು, ಅದೇ ಯಹೋವನ ದಿನ, ಯಹೋವನ ಭಯಂಕರವಾದ ಯಹೋವನ ದಿನ. ಯೆರೆಮೀಯನ ಬರೆದ ಪ್ರವಾದಿ 2:30 ವಚನ, ದೇವರ ಕೋಪದ ದಿನ. ಪ್ರಕಟಣೆ ಬರೆದ ಪುಸ್ತಕ 6:17 ವಚನ, ದೇವರ ನ್ಯಾಯ ತೀರ್ಪಿನ ದಿವಸ. ಪ್ರಕಟಣೆ 14:17, ಪ್ರಕಟಣೆ 19:2, ಪ್ರಕಟಣೆ 17:1. ಎಲ್ಲಾ ಕಡೆಯಲ್ಲಿ ನಾವು ನೋಡುವಾಗ ಇದು ಇಸ್ರಾಯೇಲ್ ಜನರಿಗೂ ಮತ್ತೆ ಲೋಕದ ಜನರಿಗೂ ಬರುವಂತ ಭಯಂಕರವಾದ ಸಂಕಟ ದಿವಸ, ಪರೀಕ್ಷಿಸಿಕೋಸ್ಕರವಾಗಿ ಬರುವಂತ ಸಂಕಟ ದಿವಸಗಳು. ಆದ್ರೆ ಸಭೆಗೆ ಯಾಕೆ ಇದನ್ನ ಕರ್ತನು ಬರೆದು ಕೊಟ್ಟಿದ್ದಾನೆ? ಸಭೆಗೆ ಇದು ತಿಳಿಸಲ್ಪಟ್ಟಿದೆ. ಸಭೆಗೋಸ್ಕರವಾಗಿ ನಾನು ಸಭೆಗಳ ಪ್ರಯೋಜನಾರ್ಥವಾಗಿ ಕೊಟ್ಟಿದ್ದೇನೆ ಅಂತ ಪ್ರಕಟಣೆ 22:16 ಓದುವಾಗ ಯಾಕೆ ಸಭೆಗೆ ಅವಶ್ಯಕತೆ ಇದೆ ಅಂದ್ರೆ, ದೇವರ ವಾಕ್ಯದಲ್ಲಿ ಇಲ್ಲಿ ನೀವು ಓದ್ತಾ ಇದ್ದೀರಿ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ನಿನ್ನ ತಪ್ಪಿಸ್ತೇನೆ. ಕರ್ತನ ವಾಕ್ಯ ನಮಗೆ ಯಾಕೆ ಕೊಡಲ್ಪಟ್ಟಿದೆ? ಆ ದಿವಸಗಳು ಯಾವ ರೀತಿಯಲ್ಲಿ, ಯಾವ ಹಂತದಲ್ಲಿ ಇರ್ತದೆ? ಎಂತ ಭಯಂಕರವಾದ ದಿವಸಗಳು! ಆ ದಿವಸಗಳಲ್ಲಿ ನಾವು ಜಾರಿ ಹೋಗ್ಬಾರ್ದು. ಪ್ರಿಯ ಸಭೆಯೇ, ವಧುವೆ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ನೀವು ಸಿದ್ಧರಾಗಿರಬೇಕಲ್ವಾ? ನಿಮ್ಮನ್ನ ನಾನು ಇಟ್ಟಿರುವಂತ ಸಂಕಟ ಕಾಲಕ್ಕೆ ಅಲ್ಲ. ಅದರಿಂದ ಈ ವಾಕ್ಯಗಳನ್ನು ತಿಳ್ಕೊಳ್ಳುವಾಗ ನಾವು ಎಚ್ಚರಿಸಿಕೊಳ್ಳಿಕ್ಕೋಸ್ಕರವಾಗಿ ಇದು ಸಭೆಗಳ ಪ್ರಯೋಜನಾರ್ಥವಾಗಿ ಬರೆಯಲ್ಪಟ್ಟಿದೆ. ಈಗ ಪ್ರಕಟಣೆ ಬರೆದ ಪುಸ್ತಕ 1:1 ನಾನು ಅಲ್ಲಿಂದ ಪ್ರಾರಂಭ ಮಾಡ್ತೇನೆ. ಪ್ರಕಟಣೆ ಬರೆದ ಪುಸ್ತಕ 1:1 ಯೇಸು ಕ್ರಿಸ್ತನ ಪ್ರಕಟಣೆ. ಗಮನಿಸ್ರಿ, ನೀವು ದೇವರ ವಾಕ್ಯದಲ್ಲಿ ಎಲ್ಲಾ ವಾಕ್ಯಗಳನ್ನು ಓದಿ ನೋಡ್ರಿ. 2 ಪೇತ್ರ 1:21 ದೇವರ ವಾಕ್ಯವು ವಾಕ್ಯವನ್ನ ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆದ್ರು. ಪವಿತ್ರಾತ್ಮನ ಅವ್ರಿಗೆ ಏನ್ ಹೇಳಿದ್ನೋ ಅದನ್ನೇ ಬರೆದ್ರು ಅವರು ಅಷ್ಟೇ. ಪ್ರವಾದಿಗಳು ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆದಂತ ಪುಸ್ತಕಗಳು. ಪ್ರಕಟಣೆಯನ್ನು ಹೊರತುಪಡಿಸಿ ಎಲ್ಲಾ ಪುಸ್ತಕಗಳು ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆದಂತ ಪುಸ್ತಕಗಳಾದಾಗಿವೆ. ಆದರೆ ಪ್ರಕಟಣೆ ಬರೆದ ಪುಸ್ತಕ ಹಾಗಲ್ಲ. ಇದು ನೇರವಾಗಿ ಯೇಸು ಕ್ರಿಸ್ತನ ಪ್ರಕಟಣೆ. ಯೇಸ್ವಾಮಿ ಲೋಕದಲ್ಲಿ ಇದ್ದ. ಮಾರ್ಕನ ಬರೆಸುವಾರ್ತೆ 13:1 ಯೇಸ್ವಾಮಿಯ ಶಿಷ್ಯರಲ್ಲಿ ಕೆಲವರು ಹೇಳಿದ್ರು, ದೇವಾಲಯದ ಕಲ್ಲುಗಳನ್ನು ತೋರಿಸಿದ್ರು. ಯೇಸ್ವಾಮಿ ದೇವಾಲಯದಿಂದ ಹೊರಗಡೆ ಬರ್ತಾ ಇದ್ದ. ಬರುವಾಗ ದೇವಾಲಯದಲ್ಲಿ ಆ ಸಮಯದಲ್ಲಿ ಇದ್ದಂತ ದೇವಾಲಯ ಯಾವುದು ನಿಮಗೆ ಗೊತ್ತಿದೆ? ಯೆರೂಸಲೇಮಿನಲ್ಲಿ ಆ ಮೊರಿಯಾ ಗುಡ್ಡದಲ್ಲಿ ಕಟ್ಟಿದ್ದಂತ ದೇವಾಲಯ ಮೊದಲು ಕಟ್ಟಿದ್ದ ಯಾರು? ಸೊಲೊಮೋನ್. ಮೊದಲು ದೇವದರ್ಶನ ಗುಡಾರದ ಯೋಚನೆ ಬಂದಿದೆ ಇಲ್ಲಿ. ವಿಮೋಚನ ಕಾಂಡ 25:8 ದೇವರು ಮೋಶೆಯ ಮೂಲಕ ಹೇಳ್ತಾನೆ, ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡಲಿಕ್ಕೋಸ್ಕರವಾಗಿ ನನಗೊಂದು ಆಲಯವನ್ನು ಕಟ್ಟು. ಅದನ್ನ ದೇವರು ಪರಲೋಕದ ಆಲಯವನ್ನು ಅವನಿಗೆ ಸಿನಾಯಿ ಬೆಟ್ಟದ ಮೇಲೆ ತೋರಿಸಿದ. ಅದೇ ಮಾದರಿಯಲ್ಲಿ ಗುಡಾರವನ್ನ ಮಾಡಿದ್ರು. ಈ ಗುಡಾರವನ್ನ ಮಾಡಿದ ಮೇಲೆ ನೀವು ನೋಡ್ತಾ ಇದ್ದೀರಿ, ವಿಮೋಚನ ಕಾಂಡ 40:34 ಗುಡಾರವನ್ನು ಎತ್ತಿ ನಿಲ್ಲಿಸುವಾಗ ದೇವರ ಪ್ರಸನ್ನತೆ ಅಲ್ಲಿಗೆ ಬಂದಿತ್ತು. ಇದಾದ ಮೇಲೆ ಪ್ರಯಾಣದಲ್ಲಿ ಬಿಚ್ಚಿಕೊಂಡು ಅವರು ಪ್ರಯಾಣ ಹೋಗುವಾಗ ಅದನ್ನು ಬಿಚ್ಚಿ ಸಾಗಿಸ್ತಾ ಇದ್ರು. ಎಲ್ಲಾ ಪ್ರಯಾಣವು ಮುಗಿದ ಮೇಲೆ ಕಾನಾನ್ ದೇಶಕ್ಕೆ ಬಂದ ಮೇಲೆ ಆ ಗುಡಾರವನ್ನ ಶಿಲೋವದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಯೆಹೋಶುವನ ಬರೆದ ಪುಸ್ತಕ 18:1 ನೀವು ಓದಿಕೊಳ್ಳ್ರಿ, ನಾನು ಅದನ್ನು ಓದಿಸ್ಲಿಕ್ಕೆ ಹೋಗುದಿಲ್ಲ. ಅವರು ಪ್ರಯಾಣವನ್ನು ಮುಗಿಸಿ ಇಸ್ರಾಯೇಲ್ ಜನಾಂಗ ಕಾನಾನ್ ದೇಶಕ್ಕೆ ಬಂದ ಮೇಲೆ ದೇವದರ್ಶನ ಗುಡಾರವನ್ನ ಸಿಲೋವದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಇದಾದ ಮೇಲೆ ನಾನು ದಾಟ್ಬಿಡ್ತೇನೆ, ಯಾಕಂದ್ರೆ ಅದು ಮುಂದೆ ನಾವು ಕಲಿಯಕ್ಕೆ ಹೋಗ್ತೇವೆ ಈ ದೇವಾಲಯದ ಚರಿತ್ರೆ. ಸೊಲೊಮೋನನು ಅರಸನಾದಾಗ ಇಸ್ರಾಯೇಲರ 2ನೇ ಅರಸನಾದ ದಾವೀದನು ಯೋಚನೆ ಮಾಡ್ದ, ನಾನು ದೇವರಿಗೆ ಆಲಯ ಕಟ್ಟಬೇಕು ಅಂತ. 1 ಪೂರ್ವಕಾಲ 17:17 ನಾವು ಅದನ್ನು ಗಮನಿಸ್ತೇವೆ.
ಪ್ರವಾದಿ ಅವನಿಗೆ ಏನ್ ಹೇಳ್ತಾನೆ, ಒಳ್ಳೆಯ ಯೋಚನೆ ಕಟ್ಟು ಅಂತ. ನನಗೆ ದೇವದಾರ ವೃಕ್ಷದ ಮನೆ, ನನ್ನ ಕರ್ತನಿಗೆ ಬಟ್ಟೆಯ ಮನೆ ಅಂತ ಹೇಳಿ ನನಗೆ ಆಲಯ ಕಟ್ಟಬೇಕು ಅನ್ನುವಾಗ ಪ್ರವಾದಿ ಹೇಳ್ತಾನೆ ಕಟ್ಟು, ಆದ್ರೆ ದೇವರು ಹೇಳ್ತಾನೆ ನೋ, ಅವನು ಕಟ್ಟಬಾರದು. ನಿರಾಪರಾಧಿಯ ರಕ್ತವನ್ನು ಹರಿಸಿದಂತ ರಕ್ತವು ಅವನ ಕೈಯಲ್ಲಿದೆ, ಅವನು ಅದನ್ನ ಕಟ್ಟಬಾರದು. ಅವನ ಮಗನು ಕಟ್ಟಲಿಕ್ಕೆ ನಾನು ಅನುಮತಿ ಕೊಡ್ತೇನೆ ಅಂತ ಹೇಳುವಾಗ ಸೊಲೋಮನನು ದೇವಾಲಯವನ್ನು ಕಟ್ಟಿದ. ಇಸ್ರಾಯೇಲರ ಮೂರನೇ ಅರಸ ಸೊಲೋಮನನು ದೇವಾಲಯವನ್ನು ಕಟ್ಟಿದ. ಈ ದೇವಾಲಯವನ್ನ ನೆಬುಕದ್ನೆಚ್ಚರನು ಅನ್ಯ ಅರಸನಾದ ಬಾಬೇಲ್ನ ಅರಸನಾದ ಕ್ರಿಸ್ತೀಯರ ಅರಸನಾದಂತ ನೆಬುಕದ್ನೆಚ್ಚರನು ಅದನ್ನ ಪರಿಪೂರ್ಣವಾಗಿ ಹಾಳು ಮಾಡಿದ. ನೀವು ಎರಡು ಕೊರಕಂತ 36ನೇ ಅಧ್ಯಾಯ 17ನೇ ವಚನದಿಂದ 21ನೇ ವಚನದಲ್ಲಿ ಅದನ್ನು ಓದ್ತೀರಿ. ಈ ಹಾಳಾದಂತ ದೇವಾಲಯ ಜೆರುಬಾಬೇಲನು ಮತ್ತೆ ಯೋಶುವನ ಕಾಲದಲ್ಲಿ ಜೆರುಬಾಬೇಲ್ ನೇತೃತ್ವದಲ್ಲಿ ಅದನ್ನ ಪುನಃ ಕಟ್ಟಿದ. ಈ ಕಟ್ಟಿದ ದೇವಾಲಯವನ್ನ ಯೇಸ್ವಾಮಿ ಲೋಕದಲ್ಲಿ ಇದ್ದಾಗ ಹೆರೋದನು ಇಸ್ರಾಯೇಲರ ಪ್ರೀತಿಯನ್ನು ಗಳಿಸ್ಲಿಕ್ಕೋಸ್ಕರವಾಗಿ ಆ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿಸ್ತಾ ಇದ್ರು. ಆ ಜೀರ್ಣೋದ್ಧಾರ ಮಾಡುವಂತ ಈ ಸಮಯದಲ್ಲಿ ಯೇಸ್ವಾಮಿ ಶಿಷ್ಯರು ಮಾರ್ಕನ ಬರೆಸುವಾರ್ತೆ 13ನೇ ಅಧ್ಯಾಯ 1ನೇ ವಚನದಲ್ಲಿ ಸ್ವಾಮಿ ಈ ದೇವಾಲಯ ನೋಡು ಎಷ್ಟು ಸುಂದರವಾಗಿದೆ, ಎಷ್ಟು ಸುಂದರವಾದ ಕಲ್ಲುಗಳು. ಯೇಸ್ವಾಮಿ ಕೂಡಲೇ ಹೇಳ್ತಾನೆ ಇದು ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಇದು ಪರಿಪೂರ್ಣವಾಗಿ ನಾಶವಾಗ್ತದೆ ಎಂಬುದಾಗಿ ಯೇಸ್ವಾಮಿ ಹೇಳ್ತಾನೆ. ಹೇಳಿ ಅವರ ಜೊತೆಯಲ್ಲಿ ಆಗುವಂತ ಸಂಕಟ ಕಾಲದ ವಿವರಣೆಯನ್ನ ಕೊಡ್ತಾ ಬರ್ತಾನೆ. 37ನೇ ವಚನಕ್ಕೆ ಬರುವಾಗ ಮಾರ್ಕನ ಬರೆಸುವಾರ್ತೆ 13ನೇ ಅಧ್ಯಾಯ 31-32ನೇ ವಚನಕ್ಕೆ ಬರುವಾಗ ಶಿಷ್ಯರು ಕೇಳ್ತಾರೆ ಸ್ವಾಮಿ ನೀ ಇದನ್ನೆಲ್ಲ ಹೇಳಿದೆ ಅಲ್ವಾ, ದೇವಾಲಯವು ನಾಶವಾಗುವಂಥದ್ದು, ಈ ಸಂಕಟ ಕಾಲ ಇದೆಲ್ಲ ಯಾವಾಗ ಆಗ್ತದೆ ಅಂತ ಕೇಳುವಾಗ 32ನೇ ವಚನದಲ್ಲಿ ಮಾರ್ಕನು ಬರೆಸುವಾರ್ತೆ 13ನೇ ಅಧ್ಯಾಯ 32ನೇ ವಚನದಲ್ಲಿ ಯೇಸ್ವಾಮಿ ಹೇಳ್ತಾನೆ ಆ ದಿನದ ಗಳಿಗೆಯ ಸಮಯದ ವಿಚಾರವು ಮಗನಿಗೂ ಗೊತ್ತಿಲ್ಲ, ಪರಲೋಕದಲ್ಲಿರುವ ದೇವದೂತನಿಗೂ ಗೊತ್ತಿಲ್ಲ, ಅದು ತಂದೆಗೆ ಮಾತ್ರ ಗೊತ್ತಿದೆ ಅಂತ ಹೇಳಿ. ಈಗ ಯೇಸ್ವಾಮಿ ಲೋಕಕ್ಕೆ ಬಂದ ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ ಕಾಲವು ಪರಿಪೂರ್ಣವಾದಾಗ ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಬಂದನು, ತಂದೆ ತನಗೆ ಕೊಟ್ಟಂತ ಕಾರ್ಯವನ್ನ ಲೋಕದ ಪಾಪಕ್ಕೋಸ್ಕರವಾಗಿ ಯಜ್ಞಾರ್ಪಿತನಾದನು, ಸತ್ತು 3ನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಪರಲೋಕಕ್ಕೆ ಏರಿ ಹೋದನು. ಏರಿ ಹೋಗುವಾಗ ಶಿಷ್ಯರಿಗೆ ಹೇಳಿ ಹೋದ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ನನ್ನನ್ನು ನಂಬಿರಿ, ನನ್ನ ತಂದೆಯನ್ನು ನಂಬಿರಿ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡ್ತೇನೆ, ಸಿದ್ಧ ಮಾಡಿದ ಮೇಲೆ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಯೋಹಾನ ಬರೆಸುವಾರ್ತೆ 14ನೇ ಅಧ್ಯಾಯ 1-3 ವಚನದಲ್ಲಿ ಹೇಳಿ ಹೋದ. ಹೇಳಿ ಹೋದ ಮೇಲೆ ಇಲ್ಲಿ ನೀವೇನ್ ನೋಡ್ತಾ ಇದ್ರಿ, ಪ್ರಕಟಣೆ ಬರೆದ ಪುಸ್ತಕದಲ್ಲಿ ತಂದೆಯಾದ ದೇವರಿಂದ ವಿವರಣೆಯನ್ನು ಪಡೆದನು. ಇಲ್ಲಿದೆ ಏನಂತ ಓದ್ರಿ, ಯೇಸು ಕ್ರಿಸ್ತನ ಪ್ರಕಟಣೆಯು, ಪ್ರಕಟಣೆ ಬರೆದ ಪುಸ್ತಕ 1ನೇ ಅಧ್ಯಾಯ 1ನೇ ವಚನ ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನ ಹೊಂದಿದನು. ಗಮನಿಸ್ರಿ, ಯಾವ ಸಂಗತಿಗಳು ನನಗೆ ಗೊತ್ತಿಲ್ಲ, ತಂದೆಯ ಹಸ್ತದಲ್ಲಿದೆ ಅಂತ ಹೇಳಿ ಹೋದನು, ಪರಲೋಕಕ್ಕೆ ಏರಿ ಹೋದ ಮೇಲೆ ಕರ್ತನಾದ ಯೇಸುಸ್ವಾಮಿ ತಂದೆಯಾದ ದೇವರಿಂದ ಈ ಅಂತ್ಯಕಾಲದ ಸಂಗತಿಗಳ ಪರಿಪೂರ್ಣ ವಿವರವನ್ನ ಪಡೆದು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ, ತನ್ನ ಜನರಿಗೆ ತೋರಿಸುವುದಕ್ಕಾಗಿ ಅದನ್ನ ಒಬ್ಬ ದೂತನ ಕೈಯಲ್ಲಿ ಕೊಟ್ಟು ಕಳಿಸಿದನು. ಯಾರಿಗೆ? ತನ್ನ ಶಿಷ್ಯನ ಮೂಲಕ, ತನ್ನ ಶಿಷ್ಯನಾದ ಯೋಹಾನನಿಗೆ ಅದನ್ನ ಕಳಿಸಿಕೊಟ್ಟನು ಎಂಬುದನ್ನ ನಾವು ನೋಡ್ತಾ ಇದ್ದೇವೆ. ಒಂದು, ಇದು ಯೇಸು ಕ್ರಿಸ್ತನ ಪ್ರಕಟಣೆ. ಯೇಸು ಕ್ರಿಸ್ತನು ನೇರವಾಗಿ ತಂದೆಯಾದ ದೇವರಿಂದ ವಿಷಯವನ್ನ ಪಡೆದು ಅದನ್ನ ದೂತನ ಮೂಲಕ ನಮಗೆ ಕೊಟ್ಟಿದ್ದಾನೆ. ಯೋಹಾನನು ಅದನ್ನ ಬರೆದವನಲ್ಲ, ಬರೀ ಸ್ಕ್ರೈಬ್ ಅಷ್ಟೇ. ಏನು ಅವನು ಕಂಡನು, ದೇವದೂತನು ಏನು ಹೇಳಿದ್ನು ತೋರಿಸಿದ್ನು ಅದನ್ನ ಬರೆದನು ಅಷ್ಟೇ. ಇದನ್ನ ಆತ್ಮದಿಂದ, ಅವನು ಆತ್ಮನ ಸಹಾಯದಿಂದ ಯೋಚನೆ ಮಾಡಿ ಬರೆದಂತ ಸಂಗತಿ ಅಲ್ಲ. ಯೋಹಾನನು, ದೇವದೂತರು ಯೇಸ್ವಾಮಿ ಏನ್ ಪ್ರಕಟ ಮಾಡಿದ ಅದನ್ನ ದೇವದೂತನ ಮೂಲಕವಾಗಿ ತನ್ನ ಶಿಷ್ಯನಾದ ಯೋಹಾನಿಗೆ ಪ್ರಕಟ ಮಾಡಿದ. ಯೋಹಾನನು ಅದನ್ನ ಬರೆದಿದ್ದಾನೆ ಅಷ್ಟೇ. ಪ್ರಕಟಣೆ ಬರೆದ ಪುಸ್ತಕ
ಯಾಕೆ ಯೋಹಾನನೇ ಬರೆದ ಯಾಕೆ ಯೋಹಾನನಿಗೆ ಅದು ಪ್ರಕಟವಾಯಿತು ನೀವು ಯೋಹಾನ ಬರೆಸುವಾರ್ತೆ 21ನೇ ಅಧ್ಯಾಯದಲ್ಲಿ ಒಂದು ಮಾತನ್ನ ಓದ್ತೀರಿ ಯೇಸು ಸ್ವಾಮಿ ಹೇಳ್ದ ಆ ಶಿಷ್ಯನ ಬಗ್ಗೆ ಪೇತ್ರನು ಕೇಳುವಾಗ 21ನೇ ಅಧ್ಯಾಯ ಯೋಹಾನ ಬರೆಸುವಾರ್ತೆ 21ನೇ ಅಧ್ಯಾಯ 20ರಿಂದ 23 ವಚನ ಪೇತ್ರನು ಈ ಶಿಷ್ಯನ ಬಗ್ಗೆ ಕೇಳ್ತಾನೆ ಯಾವ ಶಿಷ್ಯ ಇದನು ಯೇಸು ಸ್ವಾಮಿ ರಾತ್ರಿ ಭೋಜನ ಮಾಡುವಾಗ ಉಪರಿಗ ಮನೆಯಲ್ಲಿ ಕೂತು ಊಟ ಭೋಜನ ಮಾಡುವಾಗ ಯೇಸು ಸ್ವಾಮಿ ಎದೆಗೆ ಹೊರಗೆ ಮಾತನಾಡಿದಂತ ಶಿಷ್ಯ ಇದ್ದ ಯೋಹಾನ ಇವನ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳುವಾಗ ಯೇಸು ಸ್ವಾಮಿ ಹೇಳ್ತಾನೆ ನಾನು ಬರುವವರೆಗೂ ಇವನು ಇರಬೇಕೆಂದು ನನಗೆ ಮನಸ್ಸಿದ್ದನೆ ನಿನಗೇನು ಅದರಿಂದ ಜನ ಏನ್ ತಿಳ್ಕೊಂಡಿದ್ರು ಯೋಹಾನನು ಯೇಸು ಸ್ವಾಮಿ ಬರುವವರೆಗೂ ಎರಡನೇ ಸಲ ಬರುವವರೆಗೂ ಸಾಯುವುದಿಲ್ಲ ಎಂಬ ಮಾತು ಹಬ್ಬಿತ್ತಂತೆ ಅದನ್ನ ಹೇಳಲಿಲ್ಲ ಎರಡನೇ ಸಲ ನಾನು ಬರುವವರೆಗೂ ಇರುವುದಿಲ್ಲ ಅಂತ ಇರ್ತಾನೆ ಅಂತ ಹೇಳಿದ್ದಲ್ಲ ನಾನು ಬರುವವರೆಗೂ ಇವನು ಇರಬೇಕೆಂದು ನನಗೆ ಮನಸ್ಸಿದ್ದರೆ ನಿನಗೇನು ಅದರ ಅರ್ಥ ಇಷ್ಟೇ ನನ್ನ ಎರಡನೇ ಬರೋಣದ ದೃಶ್ಯಾವಳಿಯನ್ನ ನೀನು ನೋಡುವವರೆಗೆ ಈ ಲೋಕ ಯಾತ್ರೆಯನ್ನು ಮುಗಿಸುವುದಿಲ್ಲ ನೋಡ್ರಿ ಯೋಹಾನ ಜೀವಿತದಲ್ಲಿ ಅದು ನೆರವೇರಿತು ಯೋಹಾನ ಪದ್ಮೋಸ್ ದ್ವೀಪದಲ್ಲಿ ಸೆರೆಯಲ್ಲಿ ಇರುವಾಗ ಕ್ರಿಸ್ತನ ನಿಮಿತ್ತವಾಗಿ ಸೆರೆಯಲ್ಲಿರುವಾಗ ಕರ್ತನು ತನ್ನ ದೂತನನ್ನು ಕಳಿಸಿ ತನ್ನ ಬರೋಣದ ಎಲ್ಲಾ ಸಂಗತಿಗಳನ್ನ ಯೋಹಾನನು ಅದನ್ನು ದರ್ಶಿಸುವ ಮೂಲಕ ಎಲ್ಲವನ್ನ ಪ್ರಕಟ ಮಾಡಿದ ಹಾಗಾದ್ರೆ ಯೇಸುವಾಮಿ ನಾನು ಬರುವವರೆಗೂ ನೀನು ಇರಬೇಕೆಂದು ನನಗೆ ಮನಸ್ಸಿದ್ದರೆ ನಿನಗೇನು ಅಂತ ಹೇಳಿದಂತ ಮಾತು ಈ ಮೂಲಕ ನೆರವೇರಿತು ನೋಡ್ರಿ ಈ ಪ್ರಕಟಣೆ ಬರೆದ ಪುಸ್ತಕ ಯೇಸುವಾಮಿಯ ಪ್ರಕಟಣೆ ಇದು ಯೋಹಾನನು ಇದನ್ನ ಬರೆ ನೋಡಿದ್ದನ್ನ ತಿಳಿಸಿದ್ದನ್ನ ಬರೆದಿದ್ದಾನೆ ಅಷ್ಟೇ ಹೊರತು ಇದು ಪವಿತ್ರಾತ್ಮ ಪ್ರೇರಣೆಯಿಂದ ಬರೆದಂತದ್ದಲ್ಲ ನೇರವಾಗಿ ಯೇಸುವಾಮಿಯಿಂದ ಬಂದಂತ ವಾಕ್ಯ ಪ್ರಕಟಣೆಯಾಗಿದೆ ಆಮೇಲೆ ಈ ಪ್ರಕಟಣೆ ಬರೆದ ಪುಸ್ತಕ ಇದು ಅದ್ಭುತವಾದ ಪ್ರವಾದನೆ ನೀವು ವಾಕ್ಯದಲ್ಲಿ ಗಮನಿಸ್ತೀರಿ ಪ್ರಕಟಣೆ ಬರೆದ ಅಧ್ಯಾಯ 7ನೇ ವಚನ 10ನೇ ವಚನ 18ನೇ ವಚನ 19ನೇ ವಚನ ಪ್ರಕಟಣೆ 22 7 10 18 19 ಇಷ್ಟು ವಚನಗಳಲ್ಲಿಯೂ ಈ ಪ್ರವಾದನ ವಾಕ್ಯ ಎಂದು ಹೇಳಲ್ಪಟ್ಟಿರುವುದನ್ನ ನಾವು ಅಲ್ಲಿ ನೋಡ್ತೇವೆ ಅಂದ್ರೆ ಇದು ಪ್ರವಾದನೆ ಪ್ರವಾದನೆ ಅಂದ್ರೆ ಅರ್ಥ ಏನು ದೇವರ ಪರಲೋಕ ರಾಜ್ಯದ ಮುಂದೆ ಆಗಬೇಕಾದ ಸಂಗತಿಗಳು ಇದನ್ನ ತನ್ನ ದೂತನ ಮೂಲಕ ಯೋಹಾನಿಗೆ ಪ್ರಕಟ ಮಾಡಿದ ಇದು ಸಂಪೂರ್ಣವಾಗಿ ಇದು ಪ್ರವಾದನೆ ಆಮೇಲೆ ಮೂರನೇದಾಗಿ ಈ ಪ್ರವಾದನೆಯ ವಿಶೇಷತೆ ಏನಂದ್ರೆ ಪ್ರಕಟಣೆ ಬರೆದ ಪುಸ್ತಕದ ವಿಶೇಷತೆ ಏನಂದ್ರೆ ಆದಿಕಾಂಡದಿಂದ ಪ್ರಕಟಣೆವರೆಗೂ ಎಲ್ಲಿ ಕೂಡ ಈ ಒಂದು ವಚನವನ್ನ ನೀವು ಕಾಣ್ಲಿಕ್ಕೆ ಆಗುವುದಿಲ್ಲ ಆ ವಚನ ಯಾವುದು ಪ್ರಕಟಣೆ 1:3 ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು ಕೇಳುವಂತವರು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವವರು ಧನ್ಯರು ಅವು ನೆರವೇರುವ ಸಮಯವು ಸಮೀಪವಾಗಿದೆ ಗಮನಿಸಿರಿ ಇಡೀ ಸತ್ಯವೇದದಲ್ಲಿ ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು ಕೇಳುವಂತವರು ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವರು ಧನ್ಯರು ಎಂಬುದಾಗಿ ಹೇಳಿರುವಂತ ಮಾತು ಇದೊಂದೇ ಕಡೆ ನನ್ನ ದೇವ ಮಕ್ಕಳೇ ಎಷ್ಟು ಭಾಗ್ಯವಂತರು ನಾನು ನೀವು ಈ ದಿವಸ ಈ ಧನ್ಯರಾಗುವಂತ ಸ್ಥಾನಕ್ಕೆ ನಾವು ಬಂದಿದ್ದೇವೆ ಒಂದು ವೇಳೆ ಈ ಪ್ರಕಟಣೆ ಬರೆದ ಪುಸ್ತಕ ನಿನಗೆ ಓದಲಿಕ್ಕೆ ಬರಲಿಲ್ಲ ಅಂದ್ರೆ ಯಾರತ್ರ ಓದಿಸಿ ಕೇಳಿಸ್ಕೊಂಡ್ರು ನಿನಗೆ ಧನ್ಯ ಅಂತ ವಾಕ್ಯದಲ್ಲಿ ಓದ್ತೀರಿ ಈಗ ನಾವು ಅಭ್ಯಾಸ ಮಾಡ್ಲಿಕ್ಕೆ ಹೊರಟಿದ್ದೀವಿ ಈ ದಿವಸ ನಾವು ಬೇರೆ ಎಲ್ಲಾ ಪುಸ್ತಕಗಳಿಗಿಂತಲೂ ಬಹಳವಾಗಿ ಅಭ್ಯಾಸ ಮಾಡಬೇಕಾಗಿರುವ ಪುಸ್ತಕ ಪ್ರಕಟಣೆ ಬರೆದ ಪುಸ್ತಕ ಈ ಪ್ರಕಟಣೆ ಬರೆದ ಪುಸ್ತಕವನ್ನು ಅಭ್ಯಾಸ ಮಾಡುವಾಗ ಇದನ್ನು ಓದುವಾಗ ಇದನ್ನ ತಿಳ್ಕೊಂಡು ಕೈಕೊಂಡು ನಡೆಯುವಾಗ ಅವರು ಧನ್ಯರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಈ ಪ್ರಕಟಣೆ ಬರೆದ ಪುಸ್ತಕದಲ್ಲಿ ಹೇಳಲ್ಪಟ್ಟಿದೆ ಆಮೇಲೆ ಈ ಪ್ರಕಟಣೆ ಬರೆದ ಪುಸ್ತಕ ಇದು ಈ ಪ್ರಕಟಣೆ ಬರೆದ ಪುಸ್ತಕ ಎಲ್ಲಾ ಪ್ರವಾದನೆಗಳು ಸಂಪನ್ನವಾಗ್ತದೆ ಈ ಪ್ರಕಟಣೆ ಬರೆದ ಪುಸ್ತಕ 1:3 ವಚನ ಆಶೀರ್ವಾದದೊಂದಿಗೆ ಪ್ರಾರಂಭವಾಗ್ತದೆ ಈ ಪ್ರವಾದನ ವಾಕ್ಯವನ್ನು ಓದುವವನು ಕೇಳುವವನು ಕೈಕೊಂಡು ನಡೆಯುವನು ಧನ್ಯರು ಅದೇ ರೀತಿಯಲ್ಲಿ ಶಾಪದಿಂದ ಮುಕ್ತಾಯವಾಗ್ತದೆ
ಪ್ರಕಟಣೆ 22:18-19 ಈ ಪ್ರವಾದನ ವಾಕ್ಯಕ್ಕೆ ಸೇರಿಸಿ ಹೆಚ್ಚು ಮಾತುಗಳನ್ನು ಸೇರಿಸುವವನು ಇದರಿಂದ ತೆಗೆದು ಬಿಡುವವನು ಶಾಪಗ್ರಸ್ತನು ಅವನಿಗೆ ಇಲ್ಲಿ ಇರುವಂತ ಯಾವ ಆಶೀರ್ವಾದದಲ್ಲೂ ಪಾಲು ಕೊಡುವುದಿಲ್ಲ ಎಂಬುದನ್ನು ನಾವು ಓದ್ತೇವೆ. ಗಮನಿಸ್ರಿ, ಈ ಪ್ರಕಟಣೆ ಬರೆದ ಪುಸ್ತಕವನ್ನು ಅಭ್ಯಾಸ ಮಾಡುವಾಗ ನಾವು ಬಹಳ ಎಚ್ಚರಿಕೆಯಿಂದ ಅಭ್ಯಾಸ ಮಾಡ್ಬೇಕು. ಯಾಕಂದ್ರೆ ಈ ಪ್ರಕಟಣೆ ಬರೆದ ಪುಸ್ತಕ ಸಿಂಬಾಲಿಕ್ ಬುಕ್, ಕೆಲವು ಸಂದರ್ಭಗಳಲ್ಲಿ ಸಿಂಬಾಲಿಕ್ ಆಗಿ ಹೇಳಲ್ಪಟ್ಟಿದೆ. ಒಂದು ಸೂಚನಾತ್ಮಕವಾಗಿ ಸಾಂಕೇತಿಕವಾಗಿ ಹೇಳಲ್ಪಟ್ಟಂತ ಸಂಗತಿಗಳು ಕೆಲವಿದೆ, ಕೆಲವು ನಿಜ ರೂಪದಲ್ಲಿ ಹೇಳಲ್ಪಟ್ಟಿದೆ. ಯಾವುದು ನಿಜ ರೂಪದಲ್ಲಿದೆ, ಯಾವುದು ಸಾಂಕೇತಿಕವಾಗಿ ಹೇಳಲ್ಪಟ್ಟಿದೆ ಎಂಬುದನ್ನು ನಾವು ಸರಿಯಾಗಿ ವಿಭಾಗಿಸಿ ಅರ್ಥೈಸಿಕೊಳ್ಳದೆ ಹೋದ್ರೆ ನಾವು ಇದರಲ್ಲಿ ಬಹಳವಾಗಿ ತಪ್ಪುವರಾಗಿರ್ತೇವೆ. ಅದರಿಂದ ಈ ಪ್ರಕಟಣೆ ಬರೆದ ಪುಸ್ತಕವನ್ನು ಅಭ್ಯಾಸ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಯಾಕಂದ್ರೆ ವಾಕ್ಯ ಹೇಳ್ತದೆ ಪ್ರಕಟಣೆ 22:18-19 ಇದನ್ನ ಇದರಿಂದ ತೆಗೆಯುವವನು ಇದಕ್ಕೆ ಹೆಚ್ಚು ಮಾತುಗಳನ್ನು ಸೇರಿಸುವವನು. ಅಂದ್ರೆ ಈ ಪ್ರಕಟಣೆ ಬರೆದ ಪುಸ್ತಕದಲ್ಲಿ ಯಾವ ಸತ್ಯಾಂಶವನ್ನ ದೇವರು ಹೇಳಲಿಕ್ಕೆ ಇಷ್ಟಪಟ್ಟಿದ್ದಾನೆ ಅದನ್ನ ಹೇಳದೆ ನಮ್ಮದೇ ಆದ ರೀತಿಯಲ್ಲಿ ಅರ್ಥೈಸಿಕೊಳ್ಳುವಂಥದ್ದು ಇಲ್ಲವೇ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅನೇಕ ಸಂಗತಿಗಳನ್ನ ಬಿಟ್ಟು ಬಿಡುವಂತವರು ಶಾಪಗ್ರಸ್ತರು ಎಂಬುದಾಗಿ ಜೀವವೃಕ್ಷದಲ್ಲಿ ಅವರಿಗೆ ಪಾಲಿಲ್ಲ, ಅವರು ಶಾಪಗ್ರಸ್ತರು, ಹೊಸ ಯೆರೂಸಲೇಮ್ ಎಂಬ ಪಟ್ಟಣಕ್ಕೆ ಅವರನ್ನು ಸೇರಿಸುವುದಿಲ್ಲ ಎಂಬುದಾಗಿ ದೇವರ ಬಗ್ಗೆ ನಮ್ಮನ್ನು ಎಚ್ಚರಿಸುವುದಾಗಿ. ಅದರಿಂದ ನಾವು ಬಹಳ ಎಚ್ಚರಿಕೆಯಿಂದ ಇದನ್ನ ಅಭ್ಯಾಸ ಮಾಡಬೇಕಾಗ್ತದೆ. ಇದು ಒಂದು ಪ್ರವಾದನ ಪುಸ್ತಕ, ಇದು ಅನೇಕ ಸಿಂಬಾಲಿಕ್ ಅನೇಕ ಸಾಂಕೇತಿಕವಾದ ಸಂಗತಿಗಳನ್ನು ಸೇರಿಸಲ್ಪಟ್ಟಿ ಅಲ್ಲಿ ತಿಳಿಸಲ್ಪಟ್ಟಿದೆ. ಐದನೇದಾಗಿ ಇದು ಇಸ್ರಾಯೇಲ್ ಜನರಿಗೋಸ್ಕರವಾಗಿ ಇಸ್ರಾಯೇಲ್ ಜನರ ಸಮಯ. ದಾನಿಯೇಲನ 70ನೇ ವಾರ ಕೊನೆಯ ಒಂದು ವಾರದ ಕಾರ್ಯಕ್ರಮ ಇದು. ನಾನು ದಾನಿಯೇಲನ ಪ್ರವಾದನೆ ಮಾಡ್ತೇನೆ, ಮುಂದೆ ಮಾಡ್ತೇನೆ. ಈಗ ಆ ಒಂದು ವಾರ ಅಥವಾ ಏಳು ವರ್ಷಗಳಲ್ಲಿ ಏನೇನ್ ನಡೀತದೆ ಎಂಬುದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ನೋಡುವಾಗ ಈ ಭಾಗದಲ್ಲಿ ನೀವು ಓದಿ ನೋಡ್ರಿ, ಪ್ರಕಟಣೆಯಲ್ಲಿ ನಾವು ನೋಡ್ತೇವೆ ಮಂಜೂಷ, ದೇವಾಲಯ, ಮುದ್ರೆ, ತುತೂರಿಗಳು, ಎಲ್ಲಾ ರೀತಿಯಾದಂತ ಇಸ್ರಾಯೇಲ್ ಜನರ ಎಲ್ಲಾ ಸಂಗತಿಗಳಿಂದ ತುಂಬಿದೆ ಈ ಪ್ರಕಟಣೆ ಬರೆದ ಪುಸ್ತಕದಲ್ಲಿ. 4ನೇ ಅಧ್ಯಾಯ ಬಿಟ್ರೆ ನಂತರ ನಾವು ಸಭೆಯನ್ನು ಎಲ್ಲಿ ಕೂಡ ನೋಡುವುದಿಲ್ಲ. ಸಭೆ ನೋಡುವುದಲ್ಲಿ 19ನೇ ಅಧ್ಯಾಯ ಕೊನೆಯಲ್ಲಿ ನೋಡ್ತೇವೆ, 19:7 ನಂತರ ನಾವು ನೋಡ್ತೇವೆ. ಅದರಿಂದ ಈ ಕಾಲದಲ್ಲಿ ಸಭೆ ಇರುವುದಿಲ್ಲ. ಇದು ಇಸ್ರಾಯೇಲ್ ಜನರಿಗೆ ಬಹಳ ಸಂಕಟ ಕಾಲ. ಇಸ್ರಾಯೇಲರಿಗೆ ಸಂಕಟ ಕಾಲ ಪ್ರಾರಂಭವಾಗುವುದೇ ಆವಾಗ ಸಭೆ ಒಯ್ಯಲ್ಪಟ್ಟ ಮೇಲೆ. ಸಭೆ ಒಯ್ಯಲ್ಪಡುವುದು ಯಾವಾಗ? ಯೇಸ್ವಾಮಿ ಮಧ್ಯಾಕಾಶಕ್ಕೆ ಬರುವಾಗ 1 ಥೆಸಲೋನಿಕೀಯರ ಬರೆದ ಪತ್ರಿಕೆ 4:16-17, ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿದೊಡನೆಯೂ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು, ಜೀವದಿಂದ ಇರುವಂತ ನಾವು ಪಕ್ಕನೆ ಒಯ್ಯಲ್ಪಡುವೆವು ಎಂಬುದಾಗಿ ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. 1ಥೆಸಲೋನಿಕೀಯರ 4:16-17 ಅದನ್ನು ನಾವು ಮುಂದೆ ಕಲಿಯಲಿಕ್ಕೆ ಹೋಗ್ತೇವೆ. ನಾನು ಬರೀ ಇಂಟ್ರೊಡಕ್ಷನ್ ಇದ್ದೇನೆ, ಇವತ್ತು ಬರೀ ನಾನು ಇಂಟ್ರೊಡಕ್ಷನ್ ಕೊಡ್ತೇನೆ ಅಷ್ಟೇ. ಇದಾದ್ಮೇಲೆ ಈ ಪ್ರಕಟಣೆ ಬರೆದ ಪುಸ್ತಕದ ವಿಶೇಷತೆ ಏನಂದ್ರೆ ಇದನ್ನ ಮುಚ್ಚಿಡಬೇಡ, ಇದನ್ನ ಗುಪ್ತವಾಗಿಡಬೇಡ ಅಂತ ಪ್ರಕಟಣೆ 22:10 ಯೋಹಾನನಿಗೆ ಹೇಳಿದಂತ ಮಾತನ್ನ ನಾವು ಓದ್ತೇವೆ. ಪ್ರಕಟಣೆ 22:10, ಈ ಪ್ರವಾದನ ವಾಕ್ಯವನ್ನು ಮುಚ್ಚಿಡಬೇಡ, ಇದು ನೆರವೇರುವ ಕಾಲ ಸಮೀಪವಾಗಿದೆ ಎಂಬುದಾಗಿ ಹೇಳ್ತಾನೆ. ಆದ್ರೆ ಇದೇ ಪ್ರವಾದನೆಯನ್ನ ದಾನಿಯೇಲನಿಗೆ ತಿಳಿಸುವಾಗ ದಾನಿಯೇಲನ ಪ್ರವಾದನೆ 12:4-9 ಈ ಪ್ರವಾದನ ವಾಕ್ಯವನ್ನು ಮುಚ್ಚಿಡು, ಅದು ನೆರವೇರುವ ಕಾಲ ಬಹಳ ದೂರ ಇದೆ ಎಂಬುದಾಗಿ ದಾನಿಯೇಲನಿಗೆ ಪ್ರವಾದನೆ ಆಯಿತು. ಯಾಕಂದ್ರೆ ದಾನಿಯೇಲನ ಕಾಲ ಬಹಳ ಬಹಳ ಹಿಂದೆ ಆಗಿದ್ರಿಂದ ಅವನಿಗೆ ಆದಂತ ಪ್ರವಾದನೆ ದಾನಿಯೇಲನ ಪ್ರವಾದನೆ 12:4-9 ಈ ಪ್ರವಾದನ ವಾಕ್ಯವನ್ನು ಮುಚ್ಚಿಡು, ಅದು ನೆರವೇರುವ ಕಾಲ ಬಹಳ ದೂರ ಇದೆ ಎಂಬುದಾಗಿ ಹೇಳಲ್ಪಟ್ಟಿತು. ಆದರೆ ಯೋಹಾನನಿಗೆ ಇದನ್ನ ಪ್ರಕಟ ಮಾಡುವಾಗ ಪ್ರಕಟಣೆ 22:10 ಈ ಪ್ರವಾದನ ವಾಕ್ಯವನ್ನು ಮುಚ್ಚಿಡಬೇಡ, ಅದು ನೆರವೇರುವ ಸಮಯ ಹತ್ತಿರವಾಗಿದೆ ಎಂಬುದು ಹೇಳಲ್ಪಟ್ಟಿರುವುದನ್ನು ದೇವರ ವಾಕ್ಯದಲ್ಲಿ ಗಮನಿಸ್ತೇನೆ. ಇದಾದ ಮೇಲೆ ಇದು ನಾನು ಸುಮ್ಮನೆ ಕೆಲವು ಈ ಇದರಲ್ಲಿ ಇರುವಂತ ಪ್ರಾಮುಖ್ಯ ಅಂಶಗಳನ್ನು 1ನೇ ಅಧ್ಯಾಯವನ್ನು ನಾನು ತಿಳಿಸಿದೆ. ಈಗ ಈ ಪ್ರಕಟಣೆ ಬರೆದ ಪುಸ್ತಕವನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕು ಎಂಬುದಕ್ಕೆ 1ನೇ ಅಧ್ಯಾಯದಲ್ಲಿ ನಮಗೆ ಸೂಚನೆ ಇದೆ. ಆ ಸೂಚನೆ ಯಾವುದು?
ಪ್ರಕಟಣೆ ಬರೆದ ಪುಸ್ತಕ ಒಂದನೇ ಅಧ್ಯಾಯ ಹತ್ತೊಂಬತ್ತನೇ ವಚನ. ದಯಮಾಡಿ ಅದನ್ನ ಸ್ಕ್ರೀನ್ ಮೇಲೆ ತೋರಿಸ್ರಿ ಬ್ರದರ್. ಪ್ರಕಟಣೆ ಒಂದನೇ ಅಧ್ಯಾಯ ಹತ್ತೊಂಬತ್ತನೇ ವಚನ. ಆದುದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ. ಗಮನಿಸ್ರಿ, ಈ ಪ್ರಕಟಣೆ ಬರೆದ ಪುಸ್ತಕ ಮೂರು ಭಾಗ ಮಾಡಿದೆ. ನೀನು ಕಂಡವುಗಳು, ಯೋಹಾನನಿಗೆ ಸ್ಪಷ್ಟವಾಗಿ ಹೇಳ್ತಾನೆ ದೇವದೂತನು, ನೀನು ಸರಿಯಾಗಿ ಅರ್ಥ ಮಾಡ್ಕೋ. ನೀನು ಕಂಡವುಗಳು, ಏನ್ ಕಂಡ ಅವನು? ಪ್ರಕಟಣೆ ಬರೆದ ಪುಸ್ತಕ ಒಂದನೇ ಅಧ್ಯಾಯ. ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನು, ಯೇಸು ಸ್ವಾಮಿಯನ್ನು ಕಾಣ್ತಾನೆ. ಒಂದು ವೇಳೆ ಅವನು ಮುಖ ಕೆಳಗಾಗಿ ಬೀಳ್ತಾನೆ, ಸತ್ತವನಾದೇನು. ಆತನನ್ನು ನೋಡುವಾಗ ಆತನ ಮುಖವು ಸೂರ್ಯನಂತೆ ಪ್ರಕಾಶಿಸ್ತು, ಕಣ್ಣಿನಿಂದ ಬೆಂಕಿ ಹೊರಸೂಸ್ತಾ ಇತ್ತು. ನಾನು ಕಂಡವನಾಗಿ ಸತ್ತವನಾಗಿ ಬಿದ್ದೇನು, ಆತನ ಬಲಗೈಯನ್ನು ನನ್ನ ಮೇಲೆ ಇಟ್ಟು ಹೆದರಬೇಡ, ಈಗೋ ಸತ್ತವನಾದೇನು, ಸದಾ ಬದುಕುವನಾಗಿದ್ದೇನೆ, ನಾನೇ ಆದಿವಂತ್ಯವಾಗಿದ್ದೇನೆ, ಹೇಳು ಎಂಬುದಾಗಿ ನನಗೆ ಹೇಳಿಸ್ತಾ ಎಂಬುದಾಗಿ ಪ್ರಕಟಣೆ ಒಂದನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ, ಹದಿನೇಳು ಹದಿನೆಂಟರಲ್ಲಿ ಓದ್ತೀರಿ. ಈಗ ಅವನಿಗೆ ಅದನ್ನ ಪ್ರಕಟ ಮಾಡುವಾಗ ಏನಂತ ಪ್ರಕಟ ಮಾಡಿದ? ಈ ಪ್ರಕಟಣೆ ಬರೆದ ಪುಸ್ತಕವನ್ನು ಮೂರು ಭಾಗ ಮಾಡಿದನು. ಒಂದನೇದು ನೀನು ಕಂಡವುಗಳು, ಏನ್ ಕಂಡವು? ಪ್ರಕಟಣೆ ಬರೆದ ಪುಸ್ತಕ ಒಂದನೇ ಅಧ್ಯಾಯ. ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿಯ ದರ್ಶನವನ್ನ ಅಲ್ಲಿ ಕಾಣ್ತಾನೆ, ಅದು ನೀನು ಕಂಡವುಗಳು. ಎರಡನೇದು ಈಗ ನಡೀತಿರುವಂತವುಗಳು. ಯಾವುದು ಈಗ ನಡೀತಿರುವಂತದ್ದು? ಯೋಹಾನನ ಸಮಯ. ಯೋಹಾನನು ಅಲ್ಲಿ ದ್ವೀಪದಲ್ಲಿ ಇದ್ದಂತ ಸಮಯ ಯಾವುದು, ಯಾವ ಕಾಲ ಅಂತ ಹೇಳ್ತಾರೆ? ಯಾಕಂದ್ರೆ ಯೇಸ್ವಾಮಿ ಲೋಕವನ್ನು ಬಿಟ್ಟು ಹೋಗಿದ್ದ, ಅವರಿಗೆ ಪ್ರಾಮಿಸ್ ಮಾಡಿ ಹೋಗಿದ್ದ. ನಿಮಗೆ ಗೊತ್ತಿದೆ ಅಪೊಸ್ತಲರ ಕೃತ್ಯ ಒಂದನೇ ಅಧ್ಯಾಯ ಐದನೇ ವಚನ, ನೀವು ಯೆರೂಸಲೇಮನ್ನು ಬಿಟ್ಟು ಹೋಗ್ಬೇಡ್ರಿ, ತಂದೆ ನಿಮಗೆ ವಾಗ್ದಾನ ಮಾಡಿದಂತ ಪರಿಶುದ್ಧಾತ್ಮನನ್ನ, ನಾನು ನಿಮಗೆ ಹೇಳಿದಂತ ಪರಿಶುದ್ಧಾತ್ಮನ ನಿಮಗೆ ಕಳಿಸಿಕೊಡ್ತೇನೆ, ಆತನು ಬರಲು ನೀವು ಬಲವನ್ನು ಹೊಂದಿ ಯೂದಾಯ ಸಮಾರ್ಯ ಜಗತ್ತಿನ ಕಟ್ಟೆ ಕಡೆಗೆ ಹೋಗಿ ಸುವಾರ್ತೆ ಸಾರ್ರಿ, ಅಲ್ಲಿವರೆಗೂ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗ್ಬೇಡ್ರಿ, ಯಾಕಂದ್ರೆ ನಿಮ್ಮ ಶಕ್ತಿಯಿಂದ ನೀವು ಸೇವೆ ಮಾಡ್ಲಿಕ್ಕೆ ಆಗುವುದಿಲ್ಲ, ನಾನು ನಿಮ್ಗೆ ವಾಗ್ದಾನ ಮಾಡಿದ್ದೇನೆ. ಯೋಹಾನ ಬರೆಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹದಿನೇಳನೇ ವಚನ, ನಾನು ಹೋಗ್ತೇನೆ, ಆತನ ಕಳಿಸ್ಕೊಡ್ತೇನೆ, ಆತನು ನಿಮ್ಮ ಜೊತೆಯಲ್ಲಿ ಇರ್ತಾನೆ, ನಿಮ್ಮಲ್ಲೇ ಇರ್ತಾನೆ. ಅದ್ಭುತವಾದಂತ ಆಶೀರ್ವಾದ ಸಭಾಕಾಲ ವಿಶ್ವಾಸಿಗಳಿಗೆ. ಈ ಪವಿತ್ರಾತ್ಮನ ಆಗಮನ ಯೇಸ್ವಾಮಿ ವಾಗ್ದಾನ ಮಾಡಿ ಹೋದ ಪಂಚಾಶತಮ ದಿವಸದ ಹಬ್ಬಕ್ಕೋಸ್ಕರವಾಗಿ ಅವರು ಸೇರಿ ಬಂದಿದ್ರು. ಇಸ್ರಾಯೇಲರಲ್ಲಿ ಒಂದು ನಿಯಮ ಇತ್ತು, ಮೋಶೆ ಮೂಲಕ ದೇವರು ಇಸ್ರಾಯೇಲರಿಗೆ ಒಂದು ನಿಯಮವನ್ನ ಕೊಟ್ಟಿದ್ದ. ಏನು ನಿಯಮ ಕೊಟ್ಟಿದ್ದ? ಧರ್ಮೋಪದೇಶ ಕಂಡ ಹದಿನಾರು ಹದಿನಾರರ ವಚನದಲ್ಲಿ ನಾವು ಓದ್ತೇವೆ. ಧರ್ಮೋಪದೇಶ ಕಂಡ ಹದಿನಾರು ಹದಿನಾರು, ಇಸ್ರಾಯೇಲರ ಪ್ರತಿ ಗಂಡಸರು ವರ್ಷಕ್ಕೆ ಮೂರಾವರ್ತಿ ಯೆರೂಸಲೇಮಿನಲ್ಲಿರುವ ದೇವಾಲಯಕ್ಕೆ ಆರಾಧನೆಗೆ ಹೋಗ್ಬೇಕು. ಯಾವಾಗ? ಪಸ್ಕ ಹಬ್ಬ ಉಳ್ಳಿಲ್ಲದ ರೊಟ್ಟಿಯ ಜಾತ್ರೆ, ಮತ್ತೆ ಪಂಚಾಶತಮ ಹಬ್ಬಗಳ ಜಾತ್ರೆ, ಪರ್ಣಶಾಲೆಗಳ ಹಬ್ಬಗಳ ಜಾತ್ರೆ. ಈ ಮೂರು ಸಂದರ್ಭಗಳಲ್ಲಿ ಇಸ್ರಾಯೇಲ್ರ ಪ್ರತಿ ಗಂಡಸರು ಯೆರೂಸಲೇಮಿನಲ್ಲಿರುವ ದೇವಾಲಯಕ್ಕೆ ಹೋಗ್ಬೇಕಾಗ್ತದೆ. ಅದೇ ರೀತಿಯಲ್ಲಿ ಈಗ ಯೇಸುಸ್ವಾಮಿ ಲೋಕಯಾತ್ರೆ ಮುಗಿಸಿ ಈ ಶಿಷ್ಯರಿಗೆ ವಾಗ್ದಾನ ಮಾಡಿ ಪರಲೋಕಕ್ಕೆ ಏರಿ ಹೋದ. ಈಗ ಪಂಚಾಶತಮ ಹಬ್ಬಕ್ಕೋಸ್ಕರವಾಗಿ ಹದಿನೈದು ದೇಶಗಳಲ್ಲಿ ಚದರಿ ಹೋಗಿದ್ದ ಇಸ್ರಾಯೇಲ್ ಜನಾಂಗ ಯೆರೂಸಲೇಮಿಗೆ ಬಂದಿದ್ದಾರೆ. ಆ ಸಮಯದಲ್ಲಿ ಪವಿತ್ರಾತ್ಮನ ಆಗಮನ ಆಯಿತು. ಅವರಿಗೆ ಗೊತ್ತಾಗ್ಲಿಲ್ಲ ಇದೇನ್ ಆಗ್ತಾ ಇದೆ ಅಂತ ಗೊತ್ತಾಗ್ಲಿಲ್ಲ. ಆಗ ಪೇತ್ರನು ಎದ್ದು ನಿಂತು ಅವರಿಗೆ ಹೇಳ್ತಾನೆ, ಇದು ಮದ್ಯಪಾನ ಮಾಡಿದ್ದ ಅಲ್ಲ, ಇದು ನನ್ನ ಕರ್ತನು ನಮಗೆ ವಾಗ್ದಾನ ಮಾಡಿ ಹೋದಂತ ಪರಿಶುದ್ಧಾತ್ಮ ನಮಗೆ ಕಳಿಸಿಕೊಟ್ಟಿದ್ದಾನೆ, ಆತನು ಬಂದಿದ್ದಾನೆ. ಅದರಿಂದ ನಾವು ನಮಗೆ ತಿಳಿಯದ ಭಾಷೆಯಲ್ಲಿ ಮಾತನಾಡ್ತೇವೆ. ತಿಳಿಯದ ಭಾಷೆ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗದಿರೋ ಭಾಷೆ ಅಲ್ಲ. ಅಲ್ಲಿ ಹದಿನೈದು ಪ್ರಾಂತ್ಯಗಳ ಜನರಿದ್ರು, ಹದಿನೈದು ಪ್ರಾಂತ್ಯಗಳಿಂದ ಬಂದಂತ ಜನರಿಗೆ ಅವರವರ ಭಾಷೆಗಳನ್ನ ಮಾತನಾಡಿದ್ರು ಬೇರೆ ಬೇರೆ ಜನರು. ಆ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಯಿತು. ಬಾಬೇಲಿನಲ್ಲಿ ಭಾಷಾ ಭೇದ ಪಂಚಾಶತಮ ದಿವಸದ ಆ ಪವಿತ್ರಾತ್ಮ ಆಗಮನವಾದಾಗ ಬಾಬೇಲಿನಲ್ಲಿ ಚದುರಿಸಿದ್ದನ್ನ ಇಲ್ಲಿ ಒಂದು ಮಾಡಿ ಎಲ್ಲರಿಗೂ ಭಾಷೆ ಅರ್ಥವಾಗುವ ರೀತಿಯಲ್ಲಿ ಅವರವರ ಭಾಷೆಗಳಲ್ಲಿ ಇವರು ಮಾತನಾಡುವ ಮೂಲಕ ಅವರಿಗೆ ಅರ್ಥ ಆಯ್ತು ಏನಾಗ್ತಾ ಇದೆ ಅಂತ. ಈ ಪವಿತ್ರಾತ್ಮನು ಆಗಮನ ಆಗುವಾಗ
ಸಾವಿರಾರು ಜನರು ಆ ಶಿಷ್ಯರ ಬಳಿಯಲ್ಲಿ ಅಪೋಸ್ತಲರ ಬಳಿಯಲ್ಲಿ ಬಂದು ಸ್ವಾಮಿಗಳೇ ನಮಗೂ ಅಲುಗು ನೆಟ್ಟಂತ ಆಗ್ತಾ ಇದೆ ನಾವು ಏನು ಮಾಡಬೇಕು ಅಂತ ಹೇಳುವಾಗ ಅವರು ಹೇಳ್ತಾರೆ ನಿಮ್ಮ ನಿಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳ್ರಿ ಅಪೋಸ್ತಲರ ಕೃತ್ಯ ಎರಡನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ ಆ ದಿವಸ 3,000 ಜನರು ದೀಕ್ಷಾಸ್ನಾನ ಮಾಡಿಸಿಕೊಂಡ್ರು ಸಭೆ ಪ್ರಾರಂಭವಾಯಿತು ಸಭೆ ಪ್ರಾರಂಭವಾದಂತ ಈ ಸಭೆ ಯೇಸ್ವಾಮಿ ಸತ್ತು ಜೀವಿತನಾಗಿ ಎದ್ದು ಹೋದ ಮೇಲೆ ಅನೇಕರು ಅನೇಕ ರೀತಿಯಲ್ಲಿ ಹೇಳುವುದನ್ನ ನಾನು ಕೇಳಿಸ್ಕೊಂಡಿದ್ದೇನೆ ಸಭೆ ಮೊದಲಿಂದ ಯೇಸ್ವಾಮಿ ಲೋಕದಿಂದ ಇದ್ದಾಗಲೇ ಇದೆ ಯೇಸ್ವಾಮಿ ಆ ಪೇತನಿಗೆ ಮತ್ತಾಯ 16ನೇ ಅಧ್ಯಾಯದಲ್ಲಿ ನಿನ್ನ ಮೇಲೆ ಕಟ್ತೀನಿ ಸಭೆ ಅಂತ ಹೇಳಿದಾನೆ ಅಲ್ಲಿಂದಲೇ ಪ್ರಾರಂಭವಾಗಿದೆ ಏನೇನೋ ಹೇಳ್ತಾರೆ ಖಂಡಿತ ಇಲ್ಲ ದೇವರ ವಾಕ್ಯ ಹೇಳುವುದು ಬೇರೆ ನೀವು ಅಪೋಸ್ಕೃತಿ 20-28 ವಚನದಲ್ಲಿ ಏನು ಓದ್ತೀರಿ ದೇವರು ಸ್ವರಕ್ತ ಚೆಲ್ಲಿ ಸಂಪಾದಿಸಿದಂತ ಸಭೆ ಸಭೆಯನ್ನ ಕ್ರಿಸ್ತನು ರಕ್ತ ಕೊಟ್ಟು ಸಂಪಾದಿಸಿದ್ದಾನೆ ಸಭೆ ಆತನ ಓದು ಆತನ ಪುನರುತ್ಥಾನದ ನಂತರ ಪವಿತ್ರಾತ್ಮನ ಆಗಮನದ ನಂತರ ನಡೆದಂತ ಈ ಸಭೆ ಪ್ರಾರಂಭವಾದಂತ ಸಭೆ ಈಗ ಯೋಹಾನನು ಈ ಸಭಾ ಕಾಲದಲ್ಲಿ ಇದ್ದಾನೆ ಪದ್ಮೋಶಿನಲ್ಲಿ ಆತನು ಕೈದಿಯಾಗಿದ್ದಾನೆ ಈ ಸಂದರ್ಭದಲ್ಲಿ ಅವನಿಗೆ ಪ್ರಕಟವಾಗಿದ್ದರಿಂದ ಆ ಸಮಯ ಪಂಚಾಶತಮದ ಆ ಜಾತ್ರೆ ಆದಮೇಲೆ ಪವಿತ್ರಾತ್ಮ ಆಗಮನವಾಗಿದೆ ಅನೇಕರು ದೀಕ್ಷಾಸ್ನಾನ ಮಾಡಿಸಿಕೊಂಡಿದ್ದಾರೆ ಸಭೆ ಪ್ರಾರಂಭವಾಗಿದೆ ಈ ಸಭೆ ಪ್ರಾರಂಭವಾದಂತ ಆ ಸಮಯದಲ್ಲಿ ಆತನಿಗೆ ಹೇಳ್ತಾ ಇರುವ ಮಾತು ಈಗ ನಡೆಯುತ್ತಿರುವಂತವುಗಳು ಅಂದ್ರೆ ಸಭಾ ಕಾಲದ ಚರಿತ್ರೆ ಗಮನಿಸ್ರಿ ಪ್ರಕಟಣೆ ಬರೆದ ಪುಸ್ತಕ 1:19 ಅದನ್ನ 3 ಭಾಗ ಮಾಡಿ ಒಂದು ಈಗ ನೀನು ಕಂಡವುಗಳು ಯೋಹಾನನಿಗೆ ಹೇಳುವಂತ ಮಾತು ನೀನು ಕಂಡವುಗಳು ಅಂದ್ರೆ ಪ್ರಕಟಣೆ ಬರೆದ ಪುಸ್ತಕ ಈಗ ನಡೆಯುತ್ತಿರುವ ನೀನ್ ಇರುವಂತ ಕಾಲ ಈಗ ನಾವು ಇರುವುದು ಅದೇ ಕಾಲ ಇನ್ನು ಸಭಾ ಕಾಲವೇ ಮುಂದುವರೆದಿದೆ 2000 ವರ್ಷಕ್ಕೂ ಮೀರಿ ಸಭಾ ಕಾಲವು ನಡೀತಾ ಇದೆ ಯಾವತ್ತು ಇದು ಅಂತ್ಯ ಆಗ್ತದೆ ಕ್ರಿಸ್ತನು ಮಧ್ಯಾಕಾಶಕ್ಕೆ ಸಭೆಯನ್ನು ಒಯ್ಯಲಿಕ್ಕೆ ಬರುವಾಗ ಸಭೆ ಕಾಲ ಅಂತ್ಯ ಆಗ್ತದೆ ದೇವರು ಮತ್ತೆ ಇಸ್ರಾಯೇಲ್ ಜೊತೆಯಲ್ಲಿ ತನ್ನ ಕಾರ್ಯ ಮಾಡ್ತಾನೆ ನೀವು ಅದನ್ನ ರೋಮಾಪುರದ ಬರೆದ ಪತ್ರಿಕೆ 11:25 ವಚನದಲ್ಲಿ ಓದ್ತೀರಿ ದಯಮಾಡಿ ಆ ವಚನವನ್ನ ಸ್ಕ್ರೀನ್ ಮೇಲೆ ತೋರಿಸಿ ದಯಮಾಡಿ ರೋಮನ್ಸ್ ಚಾಪ್ಟರ್ 11:25 ಸಹೋದರೆ ನಿಮ್ಮನ್ನೇ ನೀವೇ ಬುದ್ಧಿವಂತರೆಂಬುದಾಗಿ ಎಣಿಸಿಕೊಳ್ಳದಂತೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ ಅದೇನೆಂದರೆ ಮುಂದೆ ಮಾಡಿ ಬ್ರದರ್ ಅಪೇಕ್ಷಿಸುತ್ತೇನೆ ಆಮೇಲೆ ಅದೇನೆಂದರೆ ಇಸ್ರಾಯೇಲ್ರಲ್ಲಿ 1/4 ಜನರಿಗೆ ಉಂಟಾದ ಮೊಂಡುತನವು ಯಾವಾಗಲೂ ಇರದೆ ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು ಗಮನಿಸ್ರಿ ಈ ಅನ್ಯ ಜನಗಳು ದೇವರ ದೇವರ ಸಭೆಗೆ ದೇವರ ರಾಜ್ಯಕ್ಕೆ ಸೇರುವಂತ ಕಾಲ ಇದು ಕೃಪೆ ಕಾಲ ಸಭಾ ಕಾಲ ಈ ಸಭಾ ಕಾಲ ಅಂತ್ಯ ಆಗೋದು ಯಾವಾಗ ಅನ್ಯ ಜನರು ದೇವರ ರಾಜ್ಯವನ್ನು ಸೇರುವಂತ ಕಾಲ ಇದು ಅಂತ್ಯ ಆಗೋದು ಯಾವಾಗ ನನ್ನ ಕ್ರಿಸ್ತನು ಮಧ್ಯಾಕಾಶಕ್ಕೆ ಬಂದು ಸಭೆಯನ್ನು ಒಯ್ಯುವಾಗ ಈ ಸಭಾ ಕಾಲ ಅಂತ್ಯ ಆಗ್ತದೆ ಅವನು ಪೌಲನ್ನು ಬರಿತಾ ಇದ್ದಾನೆ ಎಲ್ಲಿವರೆಗೆ ಅವರನ್ನು ಒತ್ತಟ್ಟಿಗೆ ಇಡ್ತಾನೆ ನೀವು ತಿಳಿದಂತೆ ಅವರನ್ನು ಸಂಪೂರ್ಣವಾಗಿ ಕೈ ಬಿಟ್ಟಿಲ್ಲ ದೇವರು ಅನ್ಯರಾದ ನನ್ನನ್ನ ನಿನ್ನನ್ನ ತನ್ನ ರಾಜ್ಯಕ್ಕೆ ತಕ್ಕೊಳ್ಳಿಕ್ಕೋಸ್ಕರವಾಗಿ ಇಸ್ರಾಯೇಲ್ ಜನರನ್ನ ಪಕ್ಕಕ್ಕೆ ಇಟ್ಟು ನಿಮ್ಮ ಜೊತೆಗೆ ಕಾರ್ಯ ಮಾಡ್ತಾ ಇದ್ದಾನೆ ಅನ್ಯರು ದೇವರ ರಾಜ್ಯವನ್ನು ಸೇರುವ ಕಾಲ ಪೂರ್ಣವಾದ ಮೇಲೆ ಸಭಾ ಕಾಲ ಪೂರ್ಣವಾದ ಮೇಲೆ ಕೃಪಾ ಕಾಲ ಪೂರ್ಣವಾದ ಮೇಲೆ ಅಂದ್ರೆ ಕ್ರಿಸ್ತನು ಬಂದು ಸಭೆಯನ್ನು ಒಯ್ದ ಮೇಲೆ ಎಗೇನ್ ದೇವರು ಇಸ್ರಾಯೇಲ್ ಜೊತೆಯಲ್ಲಿ ಕಾರ್ಯ ಮಾಡ್ಲಿಕ್ಕೆ ಹೋಗ್ತಾನೆ ಬಾಕಿ ಉಳಿದಿರುವ 70 ವಾರದಲ್ಲಿ 1 ವಾರದ ಕಾರ್ಯಕ್ರಮ ಉಳ್ಕೊಂಡಿದೆ 7 ವರ್ಷದ್ದು ಆ 7 ವರ್ಷದ ಕಾರ್ಯಕ್ರಮವನ್ನ ಮಾಡಿ ಇಸ್ರಾಯೇಲ್ಗೆ ರಾಜ್ಯವನ್ನು ಕೊಡುವವನಾಗಿ ಕರ್ತನು ಈ ಲೋಕಕ್ಕೆ ಬರುವವನಾಗಿದ್ದಾನೆ ಯೇಸುಸ್ವಾಮಿ ಇದನ್ನ ಓದ್ತೀರಿ ಅಂದ್ರೆ ಈ ಸಭಾ ಕಾಲ ಈಗ ನಡೀತಿರುವುದು ಯೋಹಾನನಿಗೆ ಯೋಹಾನನ ಕಾಲ ಈಗ ನಡೀತಿರುವಂತ ಕಾಲ ಅದು ಸಭಾ ಕಾಲ ಈ ಸಭಾ ಕಾಲವನ್ನು 7 ಭಾಗ ಮಾಡಿ ವರ್ಣನೆ ಮಾಡಲ್ಪಟ್ಟಿದೆ ಯಾವ ಕಾಲಕ್ಕೆ ಸಭೆ ಯಾವ ರೀತಿ ಇರ್ತದೆ ಎಂಬುದನ್ನು 7 ಸಭೆಗಳ ಮೂಲಕವಾಗಿ ನಮಗೆ ವಿವರಣೆ ಕೊಟ್ಟದೆ ಅದನ್ನ 2 ಮತ್ತು 3 ವಚನದಲ್ಲಿ ಓದ್ತೇನೆ ಈಗ ನಡೀತಿರುವಂತವು ಅಂದ್ರೆ ಈಗ ನಡೀತಿರುವುದಂದ್ರೆ 2 ಮತ್ತು 3 ಅಧ್ಯಾಯ ಪ್ರಕಟಣೆ 2 ಮತ್ತು 3 ಅಧ್ಯಾಯ ಮೂರನೇದಾಗಿ ಮುಂದೆ ಆಗಬೇಕಾದವುಗಳು
ಮುಂದೆ ಆಗಬೇಕಾದವುಗಳಂದ್ರೆ ಪ್ರಕಟಣೆ ಬರೆದ ಪುಸ್ತಕ ನಾಲ್ಕನೇ ಅಧ್ಯಾಯ ಅಧ್ಯಾಯದಿಂದ ಇಪ್ಪತ್ತೆರಡನೇ ಅಧ್ಯಾಯದವರೆಗೆ. ಈ ಮುಂದೆ ಆಗಬೇಕಾದಂದ್ರೆ ಯಾವುದು? ಸಭಾಕಾಲದ ನಂತರ. ಸಭಾಕಾಲದ ನಂತರ ಏನ್ ಆಗ್ತದೆ ಎಂಬುದನ್ನ ಪ್ರಕಟಣೆ ಬರೆದ ಪುಸ್ತಕದಲ್ಲಿ ನಾವು ಕಲೀಲಿಕ್ಕೆ ಹೋಗ್ತೇವೆ. ನಾನು ಈಗ ಮೊದಲನೇ ಭಾಗವನ್ನು ಎರಡನೇ ಭಾಗವನ್ನು ಬಿಟ್ಟು ಬಿಡ್ತೇನೆ. ಮೊದಲನೇ ಭಾಗ ಏನು? ನೀನು ಕಂಡವುಗಳು. ಪ್ರಕಟಣೆ ಬರೆದ ಪುಸ್ತಕ ಒಂದನೇ ಅಧ್ಯಾಯ, ಇದರ ಅಭ್ಯಾಸ ನಾವು ಮಾಡುವುದಿಲ್ಲ. ಎರಡು, ಈಗ ನಡೀತಿರುವುದು ಸಭಾಕಾಲದ ಚರಿತ್ರೆ. ಎರಡು ಮತ್ತೆ ಮೂರನೇ ಅಧ್ಯಾಯ ಸಭಾಕಾಲದ ಪ್ರವಾದನೆ, ಅದನ್ನ ನಾನು ಮುಟ್ಲಿಕ್ಕೆ ಹೋಗುದಿಲ್ಲ. ನಾವು ನೇರವಾಗಿ ಮುಂದೆ ಆಗಬೇಕಾದವುಗಳು ಅದನ್ನ ನಾಲ್ಕನೇ ಅಧ್ಯಾಯದಿಂದ ನಾನು ಪ್ರಾರಂಭ ಮಾಡ್ತೇನೆ. ಈ ನಾಲ್ಕನೇ ಅಧ್ಯಾಯದಿಂದ ನಾನು ಪ್ರಾರಂಭ ಮಾಡ್ಲಿಕ್ಕಿಂತ ಮುಂಚಿತವಾಗಿ ಈ ಪ್ರಕಟಣೆ ಬರೆದ ಪುಸ್ತಕ ನಾನು ಆಗಿಂದ ಹೇಳ್ತಾ ಬಂದೆ ನಿಮ್ಗೆ. ಇದು ಇಸ್ರಾಯೇಲ್ರಿಗೆ, ಇಸ್ರಾಯೇಲ್ರಿಗೆ ಸಂಕಟ ದಿವಸ, ಇಸ್ರಾಯೇಲ್ರಿಗೆ ಪರೀಕ್ಷೆಯ ದಿವಸ, ಭೂಲೋಕದ ಜನರಿಗೆ ಪರೀಕ್ಷೆಯ ದಿವಸ. ಹೀಗಿರುವಾಗ ಇವ್ರು ಯಾರು? ಇವರು ಇಸ್ರಾಯೇಲ್ರು. ಇವ್ರ ಬಗ್ಗೆ ನೀವು ತಿಳ್ಕೊಳ್ಳದೆ ಪ್ರಕಟಣೆ ಬರೆದ ಪುಸ್ತಕವನ್ನ ಅಭ್ಯಾಸ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಯಾಕಂದ್ರೆ ಪ್ರಕಟಣೆ ಬರೆದ ಪುಸ್ತಕದಲ್ಲಿ ಪೂರ್ಣವಾಗಿ ಅವರ ಚರಿತ್ರೆ ಬರ್ಲಿಕ್ಕೆ ಹೋಗ್ತದೆ. ಈಗ ಈ ಇಸ್ರಾಯೇಲ್ರು ಯಾರು? ಇಸ್ರಾಯೇಲ ಎಂಬ ಹೆಸರು ಬಂದಿದೆ ಯಾರಿಗೆ? ಯಾಕೋಬನಿಗೆ. ಆದಿಕಾಂಡ ಪುಸ್ತಕ ಇಪ್ಪತ್ತೆಂಟನೇ ಅಧ್ಯಾಯ, ದೇವರು ಮನುಷ್ಯರ ಜೊತೆಲಿ ಹೋರಾಡಿದವನು ಅಂತ ಹೇಳಿ ದೇವರು ಅವನ ಹೆಸರನ್ನ ಬದಲಿಸ್ತಾನೆ. ಅವನ ಎರಡನೇ ಹೆಸರು ಇಸ್ರಾಯೇಲ. ಅವನ ಸಂತಾನಕ್ಕೆ ಇಸ್ರಾಯೇಲ್ಯರು. ಇವ್ರು ಯಾರು? ಇವರು ಯಾಕೆ ದೇವರು ಇವರ ಬಗ್ಗೆ ಇಷ್ಟು ಚಿಂತೆ ಮಾಡ್ತಾನೆ? ಯಾಕೆ ಇವರನ್ನ ಇಷ್ಟಾಗಿ ದೇವರು ಇಸ್ರಾಯೇಲ್ ಜನಾಂಗ, ನಾನು ಇಸ್ರಾಯೇಲ್ರ ದೇವರು, ಇಸ್ರಾಯೇಲ ಸದಮಲ ಸ್ವಾಮಿ, ಅಬ್ರಾಹಿಮ್ ಇಸಾಕ್ ಯಾಕೋಬರ ದೇವರು ಎಂಬುದಾಗಿ ಯಾಕೆ ಕರೀತಾನೆ ಎಂಬುದನ್ನ ನಾವು ಸ್ವಲ್ಪ ತಿಳ್ಕೊಂಡು ಆಮೇಲೆ ನಾವು ನಾಲ್ಕನೇ ಅಧ್ಯಾಯಕ್ಕೆ ಬರ್ತೇವೆ. ಈ ಇಸ್ರಾಯೇಲ್ಯರು ದೇವರ ವಾಕ್ಯದಲ್ಲಿ ದೇವರು ತನ್ನ ನೀತಿ, ತನ್ನ ನಿಯಮ, ತನ್ನ ಪ್ರೀತಿ, ತನ್ನ ಕ್ಷಮೆ, ತನ್ನ ಯೋಜನೆಗಳು, ತನ್ನ ಪಾಪದ ಬಗ್ಗೆ ಆತನಿಗೆ ಇರುವಂತ ಪಾಪವನ್ನ ದೇವರು ಹೇಗೆ ಶಿಕ್ಷಿಸ್ತಾನೆ, ಪಾಪಿಗಳನ್ನು ಹೇಗೆ ಪ್ರೀತಿ ಮಾಡ್ತಾನೆ, ಆತನ ನಿಯಮಗಳೇನು, ಇದೆಲ್ಲವನ್ನ ಈ ಲೋಕಕ್ಕೆ ಪ್ರಕಟ ಮಾಡಲಿಕ್ಕೆ ದೇವರಿಗೆ ಒಂದು ಜನಾಂಗ ಬೇಕು. ದೇವರು ನೋಡಿದ ಆ ದಿವಸಗಳಲ್ಲಿ, ಆ ದಿವಸಗಳಲ್ಲಿ ಬೇಕಾದಷ್ಟು ಜನರಿದ್ರು, ದೊಡ್ಡ ದೊಡ್ಡ ಟ್ರೈಬ್ ಇದ್ರು, ಅಮೋನಿಯರು, ಇತ್ತಿಯರು, ಇವಿಯರು, ಪೆರಿಜಿಯರು, ಗಿರ್ಗಾಸಿಯರು, ಯಬೂಸಿಯರು, ದೊಡ್ಡ ದೊಡ್ಡ ಜನಾಂಗಗಳಿತ್ತು. ದೇವರು ಇವ್ರು ಯಾರನ್ನು ಆರಿಸ್ಕೊಳ್ಳಿಲ್ಲ. ದೇವರು ಆರಿಸಿಕೊಂಡಿದ್ದು ಯಾರು? ಇಸ್ರಾಯೇಲ್ ಜನಾಂಗ. ಇಸ್ರಾಯೇಲ್ ಜನರ ಪಿತೃವಾದಂತ ಅಬ್ರಹಾಮ, ಮೂಲ ಪಿತೃ ಅಬ್ರಹಾಮನ ಮೂಲಕ ಇಸ್ರಾಯೇಲ್ ಜನರನ್ನು ಆರಿಸಿಕೊಂಡ. ದೇವರು ಮೊದಲು ಅಬ್ರಹಾಮನನ್ನು ಆರಿಸಿಕೊಂಡ, ಅವನ ಮೂಲಕ ಅವನ ಸಂತತಿ ಇಸ್ರಾಯೇಲ್ ಜನಾಂಗ. ಈ ಯಾಕೆ ಇವರು ಅಬ್ರಹಾಮನನ್ನೇ ಆರಿಸಿಕೊಂಡ? ನೀವು ದೇವರ ವಾಕ್ಯದಲ್ಲಿ ಇಬ್ರಿಯ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ನಾಲ್ಕರಿಂದ ಏಳು ವಚನದಲ್ಲಿ ನೋಡುವಾಗ, ಅಬ್ರಹಾಮನಿಗಿಂತಲೂ ಹಿಂದೆ ನಂಬಿಗಸ್ತರು ಇದ್ರು. ಯಾರು ಅಬ್ರಹಾಮನಿಗಿಂತ ಇದ್ದಂತ ನಂಬಿಗಸ್ತರು? ಹೇಬೇಲನು, ಹನೋಕನು, ನೋಹನು. ನೀವು ಇಬ್ರಿಯ ಹನ್ನೊಂದನೇ ಅಧ್ಯಾಯ ನಾಲ್ಕರಿಂದ ಏಳು ವಚನದಲ್ಲಿ ನೋಡ್ತೀರಿ, ಅವರು ಅಬ್ರಹಾಮನಿಗಿಂತ ಹಿಂದೆ ನಂಬಿಗಸ್ತರಾಗಿದ್ದಂತ ವ್ಯಕ್ತಿಗಳು. ಅವರು ದೇವರು ಅವರನ್ನ ಆರಿಸಿಕೊಳ್ಳಿಲ್ಲ. ದೇವರು ಆರಿಸಿಕೊಂಡಿದ್ದ ಯಾರನ್ನ? ಅಬ್ರಹಾಮನನ್ನ. ಅಬ್ರಹಾಮನನ್ನು ಆರಿಸಿಕೊಳ್ಳುವಾಗ ಅಬ್ರಹಾಮನ ಸ್ಥಿತಿ ಹೇಗಿತ್ತು? ಯೋಶುವನ ಬರೆದ ಪುಸ್ತಕ ಇಪ್ಪತ್ನಾಲ್ಕನೇ ಅಧ್ಯಾಯ ಎರಡನೇ ವಚನ, ಯೋಶುವ ಇಪ್ಪತ್ನಾಲ್ಕು ಎರಡರಲ್ಲಿ ಯೋಶುವನು ಬಹಳ ಸ್ಪಷ್ಟವಾಗಿ ಬರೀತಾನೆ, ಅಬ್ರಹಾಮನ ಪಿತೃಗಳು ಯೂಫ್ರೆಟಿಸ್ ನದಿ ಆಚೆಯಲ್ಲಿ ಇದ್ದುಕೊಂಡವರಾಗಿ ಅನ್ಯ ದೇವತೆಗಳನ್ನು ಆರಾಧನೆ ಮಾಡ್ತಾ ಇದ್ರು. ಗಮನಿಸ್ರಿ, ಇಂಥ ಸ್ಥಿತಿಯಲ್ಲಿದ್ದಂತ ಅಬ್ರಹಾಮನನ್ನ ದೇವರು ಕರೆದ. ಏನು ಕರೆದ? ಆದಿಕಾಂಡ ಪುಸ್ತಕ ಹನ್ನೆರಡನೇ ಅಧ್ಯಾಯ ಒಂದರಿಂದ ಮೂರು ವಚನ, ಅಬ್ರಹಾಮನೇ, ನೀನು ಸ್ವಂತ ಜನರನ್ನ, ಸ್ವಂತ ಮನೆಯನ್ನ, ಸ್ವಜನರನ್ನ, ನಿನ್ನ ಊರನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ಆಶೀರ್ವದಿಸ್ತೇನೆ, ಆಶೀರ್ವದಿಸ್ತೇನೆ, ನಿನ್ನ ಶಪಿಸುವವರನ್ನು ಶಪಿಸ್ತೇನೆ, ನಿನ್ನ ಮೂಲಕ ಲೋಕದ ಎಲ್ಲಾ ಜನರಿಗೆ ಆಶೀರ್ವಾದ ಉಂಟು ಮಾಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ. ಅಬ್ರಹಾಮನು ಅದನ್ನು ನಂಬಿ ಅವನು ಹೊರಟು ಬಂದ. ಅದು ಎರಡನೇ ವಿಚಾರ. ಈಗ ಅಬ್ರಹಾಮನನ್ನು ಆರಿಸಿಕೊಳ್ಳಿಕ್ಕೆ ಅವನ ಯೋಗ್ಯತೆ ಕಾರಣ ಅಲ್ಲ, ಅವನ ಯೋಗ್ಯತೆಯನ್ನು ನೋಡಿ ಆರಿಸಿಕೊಳ್ಳಿಲ್ಲ ದೇವರು. ಇದು ದೇವರ ಬರೀ ಕೃಪೆ, ಬರೀ ಕೃಪೆ. ಆತನು ಆರಿಸಿಕೊಳ್ಳುವುದರಲ್ಲಿ ಕೃಪೆ, ಆತನು ಅವನ ಯಾವ ಯೋಗ್ಯತೆಯನ್ನು ನೋಡಲಿಲ್ಲ.
ಇನ್ನು ಅಬ್ರಹಾಮನ ಸಮಕಾಲೀನರು ಅಬ್ರಹಾಮನ ಸಮಕಾಲೀನರಲ್ಲಿ ಆದಿಕಾಂಡ ಪುಸ್ತಕ 14ನೇ 18ನೇ ವಚನ ಅಬ್ರಹಾಮನಂತೆ ನಂಬಿಗಸ್ತ ವ್ಯಕ್ತಿ ಇದ್ದ ಆದಿಕಾಂಡ 14 18ರಲ್ಲಿ ಮೆಲ್ಕಿಜದೇಕನು ಸಾಲೇಮಿನ ಅರಸನಾದ ಮೆಲ್ಕಿಜದೇಕನು ಯಾಜಕನಾಗಿದ್ದ ಎಂಬುದಾಗಿ ವಾಕ್ಯದಲ್ಲಿ ಗಮನಿಸ್ತೀರಿ ದೇವರು ಅವನನ್ನು ಆರಿಸಿಕೊಳ್ಳಲಿಲ್ಲ ಅಬ್ರಹಾಮನನ್ನೇ ಆರಿಸಿಕೊಂಡ ಅಬ್ರಹಾಮನ ಮೂಲಕ ಅವನ ಸಂತತಿ ಈ ಸಂತತಿಯನ್ನು ಆರಿಸಿಕೊಳ್ಳಬೇಕಾದ್ರೆ ಈ ಸಂತತಿಯ ಮಟ್ಟ ಏನಿರಬೇಕಾಗುತ್ತೆ ದೇವರು ಆರಿಸಿಕೊಳ್ಳುವಾಗ ಅವರ ಯೋಗ್ಯತೆನಾಗಲಿ ಅವರ ಹೊರಗಿನ ತೋರಿಕೆಯನ್ನಾಗಲಿ ಅವರ ಮೆಚ್ಚುವಿಕೆಯನ್ನಾಗಲಿ ನೋಡಿ ಆತನು ಆರಿಸಿಕೊಳ್ಳುವಂತವನಲ್ಲ ನೀವು ಓದ್ತೀರಿ 1 ಸಮುವೇಲ 16ನೇ ಅಧ್ಯಾಯದಲ್ಲಿ ಸಮುವೇಲನು ದಾವೀದನನ್ನ ಅಭಿಷೇಕಿಸಲಿಕ್ಕೆ ಇಷೇನ ಮನೆಗೆ ಹೋಗುವಾಗ ಇಷೇನ ಮೊದಲನೇ ಮಗನನ್ನ ಕರ್ಕೊಂಡು ಬರುವಾಗ ಸಮುವೇಲನು ಹೋಗಿ ಅವನಿಗೆ ಅಭಿಷೇಕ ಮಾಡ್ಲಿಕ್ಕೆ ಹೋಗುವಾಗ ದೇವರು ಹೇಳ್ತಾನೆ ಸಮುವೇಲನಿಗೆ ಏನು ಮನುಷ್ಯನಂತೆ ದೇವರು ಹೊರಗಿನ ತೋರಿಕೆಯನ್ನು ನೋಡುವವನ ನಾನು ಹೊರಗಿನ ತೋರಿಕೆಯನ್ನು ನೋಡುವವನಲ್ಲ ನೀನು ಸುಮ್ಮನಿರು ಎಂಬುದಾಗಿ ಹೇಳ್ತಾನೆ ನೀವು ದೇವರ ವಾಕ್ಯದಲ್ಲಿ ಗಮನಿಸುವಾಗ ದೇವರು ಹೊರಗಿನ ತೋರಿಕೆಯನ್ನು ನೋಡಿ ಆರಿಸಿಕೊಳ್ಳುವವನಲ್ಲ ಆದರೂ ಯಾಕೆ ಇಸ್ರಾಯೇಲರನ್ನೇ ಆರಿಸಿಕೊಂಡ ಇವರ ಶ್ರೇಷ್ಠತೆ ಆದರೂ ಏನು ಇದು ಕೆಲವು ಅಂಶಗಳನ್ನ ಈ ದಿವಸ ಬಹಳ ಫಾಸ್ಟ್ ಆಗಿ ಹೇಳ್ತೇನೆ ನಾನು ಮೊದಲನೇದಾಗಿ ಈ ಜನಾಂಗವನ್ನು ಆರಿಸಿಕೊಳ್ಳುವಾಗ ಈ ಜನಾಂಗ ಎಲ್ಲಾ ಜನಾಂಗಗಳಿಗಿಂತಲೂ ಕನಿಷ್ಠವಾದ ಜನಾಂಗ ಆದ್ರಿಂದ ನಾನು ನಿಮ್ಮನ್ನು ಆರಿಸಿಕೊಂಡೆ ಅಂತ ಹೇಳ್ತೇನೆ ಧರ್ಮೋಪದೇಶಕಾಂಡ ಪುಸ್ತಕ 7ನೇ ಅಧ್ಯಾಯ 7ನೇ ವಚನ ಧರ್ಮೋಪದೇಶಕಾಂಡ ಪುಸ್ತಕ 7ನೇ ಅಧ್ಯಾಯ 7ನೇ ವಚನ ನಾನು ಎಲ್ಲಾ ಜನರಲ್ಲಿ ಬಹುಮಂದಿ ಎಂದು ನಿನ್ನ ಆರಿಸಿಕೊಳ್ಳಿಲ್ಲ ನೀನು ಎಲ್ಲಾ ಜನಾಂಗಗಳಲ್ಲಿ ಕನಿಷ್ಠವಷ್ಟೇ ನೋಡ್ರಿ ಅಲ್ಲಿ ನಾವು ಓದ್ತೇವೆ 7ನೇ ಅಧ್ಯಾಯ 7ನೇ ವಚನ ನಿಮ್ಮನ್ನು ಎಲ್ಲಾ ಜನಾಂಗಗಳಲ್ಲಿ ಹೆಚ್ಚು ಮಂದಿ ಎಂದು ಇಷ್ಟಪಟ್ಟು ಆದುಕೊಳ್ಳಲಿಲ್ಲ ನೀವು ಎಲ್ಲಾ ಜನಾಂಗಗಳಿಗಿಂತಲೂ ಸ್ವಲ್ಪ ಮಂದಿ ಅಷ್ಟೇ ವಾ ಎಂತ ದೇವರ ಯೋಚನೆ ಈ ದಿವಸ ನಮ್ಮ ಲೋಕದಲ್ಲಿ ನಾಯಕರಾಗ್ಬೇಕಾಗಿರುವವರು ಯಾರು ಬಹು ಜನರನ್ನ ಪ್ರತಿನಿಧಿಸ್ತಾರೆ ಅವರು ನಮ್ಮ ನಾಯಕರಾಗ್ತಾರೆ ನಾವು ನಮ್ಮ ಕರ್ನಾಟಕದಲ್ಲಿ ಕೂಡ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ ಅದನ್ನ ಬಹು ಜನರನ್ನ ಪ್ರತಿನಿಧಿಸುವವರು ನಮ್ಮ ನಾಯಕರಾಗಿ ಆಳ್ವಿಕೆ ಮಾಡ್ತಾರೆ ದೇವರು ಹಾಗೆ ಮಾಡಲಿಲ್ಲ ದೇವರು ಆದುಕೊಳ್ಳುವಾಗ ಏನ್ ಹೇಳ್ತಾನೆ ಎಲ್ಲಾ ಜನರಲ್ಲಿ ಬಹು ಜನ ಅಂತ ಹೇಳಿ ನಿನ್ನನ್ನು ಆರಿಸಿಕೊಳ್ಳಿಲ್ಲ ನಾನು ಹೇಳಿದ ಹಾಗೆ ಹಿರಿಯರು ಹಿರಿಯರು ಯಬೂಸಿಯರು ಗಿರ್ಗಾಸಿಯರು ಹಿರಿಯರು ಅನೇಕ ಜನಾಂಗಗಳಿದ್ರು ಅವರನ್ನ ಬಿಟ್ಟು ಎಲ್ಲಾ ಜನಾಂಗಗಳಿಗಿಂತ ಕಡಿಮೆ ಆದಂತ ಜನಾಂಗ ಅವರನ್ನೇ ಆರಿಸಿಕೊಂಡ ಒಂದು ಇವರ ಸಂಖ್ಯೆ ಎರಡು ಇವರ ಕ್ಯಾರೆಕ್ಟರ್ ಮೀಕನ ಬರೆದ ಪ್ರವಾದಿ 7ನೇ ಅಧ್ಯಾಯ 4ನೇ ವಚನ ಮೀಕನ ಬರೆದ ಪ್ರವಾದನೆ 7ನೇ ಅಧ್ಯಾಯ 4ನೇ ವಚನ ನಿಮ್ಮಲ್ಲಿ ಉತ್ತಮನು ಮುಳ್ಳು ಕೊಂಪೆ ಅತ್ಯುತ್ತಮನು ಮುಳ್ಳು ಬೇಲಿಗಿಂತಲೂ ಕಡೆ ನೋಡ್ರಿ ಇಸ್ರಾಯೇಲ್ ಜನರನ್ನು ಹೇಳುವಾಗ ದೇವರು ಹೇಳ್ತಾನೆ ಮುಳ್ಳುಗಳು ನೀವು ಈ ಜನಾಂಗ ಮುಳ್ಳು ಕೊಂಪೆ ಅದೇ ಹೆಚ್ಕೆಲ್ಲ ಬರೆದ ಪ್ರವಾದನೆ 2ನೇ ಅಧ್ಯಾಯ 6ನೇ ವಚನದಲ್ಲಿ ಚೇಳುಗಳು ಇವು ಯಾರು ಇಸ್ರಾಯೇಲ್ ಜನಾಂಗ ದೇವರು ಅವರನ್ನ ಆರಿಸಿಕೊಳ್ಳುವಾಗ ಅವ್ರು ಎಂತ ಜನ ಆಗಿದ್ರಂತೆ ಗೊತ್ತೇ ಈ ಮುಳ್ಳು ಕೊಂಪೆಗೆ ಹೋಲಿಸಲ್ಪಟ್ಟಿದ್ದಾರೆ ಅಂದ್ರೆ ಅರ್ಥ ಯಾರು ಇಸ್ರಾಯೇಲ್ರ ಸಾವಾಸ ಬೆಳೆಸ್ತಾರೆ ಅವರಿಗೆ ಸಿಕ್ಕುವುದು ಚುಚ್ಚೋದು ನೋವು ಈ ನೋವು ಕೊಡುವಂತ ಜನಾಂಗ ಇದು ಮುಳ್ಳು ಮುಳ್ಳಿನ ಜನಾಂಗ ನೀವು ವಿಮೋಚನ ಕಾಂಡ 3ನೇ ಅಧ್ಯಾಯ 2ನೇ ವಚನದಲ್ಲಿ ಓದ್ತೀನಿ ದೇವರು ಮೋಶೆಗೆ ಕಾಣಿಸಿಕೊಂಡ ತೆಂಗಿನ ಮರದಲ್ಲಿ ಕಾಣಿಸ್ಲಿಲ್ಲ ಇಲ್ಲೇ ನಮ್ಮ ದೇಶದಲ್ಲಿ ಬಾಳೆ ಕಂಬದೊಳಗೆ ಕಾಣಿಸ್ಲಿಲ್ಲ ಕಾಣಿಸಿದೆ ಯಾವುದ್ರಲ್ಲಿ ನೀವು ವಿಮೋಚನೆ ಕಂಡ 3:2ರಲ್ಲಿ ಓದ್ತೀರಿ ಮುಳ್ಳು ಕೊಂಪೆಯಲ್ಲಿ ಯಾಕೆ ದೇವರು ಮುಳ್ಳು ಕೊಂಪೆಯಲ್ಲೇ ಮೋಶೆಗೆ ಕಾಣಿಸಿಕೊಂಡ ಕಾರಣ ನಾನು ಮುಳ್ಳು ಕೊಂಪೆಯ ಜನರ ದೇವರು ನಾನು ಮುಳ್ಳು ಕೊಂಪೆಗೆ ಹೋಲಿಕೆಯಾದಂತ ದುಷ್ಟ ಜನಾಂಗದ ದೇವರು ನಾನು ಎಂಬುದನ್ನು ತೋರಿಸಿಕೊಳ್ಳಿಕ್ಕೋಸ್ಕರವಾಗಿ ಮೋಶೆಗೆ ಮುಳ್ಳು ಕೊಂಪೆಯಲ್ಲಿ ಕಾಣಿಸಿಕೊಂಡಿದ್ದಾನೆ ಓದ್ತೇವೆ ಈ ಜನಾಂಗ ಇಸ್ರಾಯೇಲ್ ಜನಾಂಗ ಎಲ್ಲಾ ಜನರಿಗಿಂತಲೂ ಕಡಿಮೆ ಜನಾಂಗ ಎರಡು ದೇವರು ಆರಿಸಿಕೊಳ್ಳುವಾಗ ಅವರು ಚುಚ್ಚುವ ಸ್ವಭಾವಿಗಳು ಚುಚ್ಚುವಂತವರು ಮುಳ್ಳು ಬೇಲಿಗೆ ಹೋಲಿಕೆ ಆದಂತ ಜನ ಮೂರನೇದಾಗಿ ಇವರ ಕ್ಯಾರೆಕ್ಟರ್ ಇವರ ನಡತೆ ಯೆಶಾಯನ ಬರೆದ ಪ್ರವಾದನೆ 1ನೇ ಅಧ್ಯಾಯ 4ನೇ ವಚನ ಅವರಲ್ಲಿ ಅವರು ಪಾಪಿಷ್ಟ ಜನಾಂಗ ಅಧರ್ಮ ಭಾರ ಓದ್ತಿರ್ಬೋದು
ದ್ರೋಹಿಗಳು, ದುಷ್ಟರು. ಒಂದು ವೇಳೆ ದೇವರು ನಾಲ್ಕು ಪದಗಳನ್ನು ಅಲ್ಲಿ ಉಪಯೋಗಿಸ್ತಾನೆ ಇಸ್ರಾಯೇಲ್ ಜನರನ್ನು ಕುರಿತು. ಒಂದು ವೇಳೆ ದೇವರು ತಾನು ಏನು ಹೇಳಬೇಕು, ಎಷ್ಟು ಕೆಟ್ಟದಾಗಿ ಹೇಳಬೇಕು ಅದನ್ನು ಹೇಳಿ ಮುಗಿಸ್ತಾನೆ. ದ್ರೋಹಿಗಳು, ಪಾಪಿಷ್ಠರು, ಅಧರ್ಮ ಭಾರ ಹೊತ್ತಿರುವಂತ ಜನಾಂಗ, ಆದ್ರೂ ಅವರನ್ನೇ ಆರಿಸ್ತಾರೆ. ಒಂದು ಸಂಖ್ಯೆಯಲ್ಲಿ ಕಡಿಮೆ, ಧರ್ಮೋಪದೇಶ ಕಾಂಡ 7:7, ಎರಡು ಮುಳುಕೊಂಪೆ ಮೀಕಾ 7:4, ಮೂರು ಪಾಪಿಷ್ಠರು, ದ್ರೋಹಿಗಳು, ಅಧರ್ಮ ಭಾರ ಹೊತ್ತಿರುವವರು, ಇಂಥ ದುಷ್ಟ ಜನಾಂಗ ಯೆಶಾಯ 1:4, ಇವರನ್ನೇ ಆರಿಸ್ಕೊಂಡ. ನಾಲ್ಕು, ಇವರು ತಾವು ಕೇಳಲ್ಲ, ಬೇರೆಯವರು ಹೇಳಲಿಕ್ಕೆ ಹೋದ್ರು ಅದಕ್ಕೂ ಬಿಡ. 1 ತೆಸಲೋನಿಕ ಬರೆದ ಪತ್ರಿಕೆ 2:15-16 ಈ ಯಹೂದಿಯರು ದೇವರ ವಾಕ್ಯವನ್ನು ಹೇಳೋಣ ಅಂತ ಹೋದ್ರೆ ಕೇಳಲ್ಲ, ಬೇರೆ ಅನ್ಯರಿಗೆ ಹೇಳೋಣ ಅಂದ್ರೆ ಅದಕ್ಕೂ ನಮಗೆ ಅಡ್ಡಿ ಮಾಡ್ತಾರೆ ಅಂತ ಪೌಲನ್ನು ಬರ್ಕೊಳ್ತಾನೆ. ತೆಸಲೋನಿಕ ಬರೆದ ಪತ್ರಿಕೆ 1:16 1 ತೆಸಲೋನಿಕ 2:15-16. ಒಂದು ಸಲ ಒಂದು ಕಾರ್ಡ್ನಲ್ಲಿ 2 ಲಾರಿ ಕೊಡ್ಲಿ ಬಂತಿರ್ತಂತೆ. ಕೊಡ್ಲಿಗಳು ಬರುವಾಗ ಕಾಡಿನ ಮರಗಳೆಲ್ಲವೂ ನಡುಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಒಂದು ಮುದಿ ಮರ ಹೇಳ್ತಂತೆ, ಯಾಕೆ ಹೆದರ್ತೀರಿ, 2 ಲಾರಿ ಅಲ್ಲ 10 ಲಾರಿ ಕೊಡ್ಲಿ ಬರಲಿ, ನಮಗೇನು ತೊಂದರೆ ಇಲ್ಲ, ಅವರಲ್ಲಿ ನಮ್ಮವನೊಬ್ಬನಿದಾನ ನೋಡು ಅಂತ ಹೇಳ್ತಂತೆ. ಅಂದ್ರೆ ಕೊಡಲಿಗೆ ಹ್ಯಾಂಡಲ್ ಇಲ್ಲದೆ, ಮರದ ಹ್ಯಾಂಡಲ್ ಇಲ್ಲದೆ ಕೊಡಲಿ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಪೌಲನ್ ಹೇಳ್ತಾ ಇರೋದು ಅದೇ. ಈ ದಿವಸ ನಾವು ದೇವರ ವಾಕ್ಯವನ್ನು ಹೇಳಲಿಕ್ಕೆ ನಮ್ಗೆ ಅಡ್ಡಿಯಾಗಿರುವಂತವ್ರು ಅನ್ಯ ಜನಾಂಗ ಅಲ್ಲ, ನನ್ನ ಜನಾಂಗವೇ. ನಾನು ವಾಕ್ಯ ಹೇಳಲಿಕ್ಕೆ ಹೋದ್ರೆ ತಾವು ಕೇಳಲ್ಲ, ಪರವರಿಗೆ ಹೇಳೋಣ ಅಂತ ಹೇಳಿದ್ರೆ ನಮ್ಗೆ ಅಡ್ಡಿ ಮಾಡ್ತಾರೆ. ಇವರು ರೋಮ 2:24, ಇವರ ನಿಮಿತ್ತ ದೇವರ ನಾಮವು ಅನ್ಯ ಜನಾಂಗದಲ್ಲಿ ದೂಷಣೆಗೆ ಗುರಿಯಾಗ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಡ್ರಿ, ಈ ದಿವಸ ಈ ಸಂಗತಿಗಳು ನಮಗೂ ಅಪ್ಲೈ ಆಗ್ತದೆ. ನಾವೇನು ಮಹಾನ್ ದೊಡ್ಡ ಸಂಖ್ಯೆ ಅಂತೇಳಿ ನಮ್ಮನ್ನು ಆರಿಸಿಕೊಂಡಿಲ್ಲ. ನಾವು ಆರಿಸಿಕೊಳ್ಳುವಾಗ ಮುಳ್ಳು ಕೊಂಪೆಗಳು, ನಾವು ದುಷ್ಟರು, ಪಾಪಿಷ್ಠರು, ಅಧರ್ಮ ಭಾರ ಹೊತ್ತಿರುವವರು. ನಾವು ಕೇಳಲ್ಲ, ಪರವರಿಗೂ ಅಡ್ಡಿಪಡಿಸುತ್ತೇವೆ. ಇದು ಇಸ್ರಾಯೇಲರ ಸ್ಥಿತಿಗತಿಗಳು ಇದಾಗಿತ್ತು. ಆದ್ರೂ ದೇವರು ಇವರನ್ನೇ ಆರಿಸಿಕೊಂಡ. ಒಂದು ವೇಳೆ ನನ್ನ ಸಮಯ ದಾಟಿ ಹೋಗಿದೆ, 8:05 ಆಗಿದೆ. ನಾಳೆ ಇಸ್ರಾಯೇಲರ ಈ ಚರಿತ್ರೆಯನ್ನು ನಾನು ಮುಗಿಸಿ 4 ಅಧ್ಯಾಯಕ್ಕೆ ನಾನು ಎಂಟರ್ ಆಗ್ತೇನೆ. ಈ ಇಸ್ರಾಯೇಲರ ಬಗ್ಗೆ ನಾನು ಯಾಕೆ ನಿಮಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ, ಇದು ನಮಗೆ ಪ್ರಕಟಣೆ ಬರೆದ ಪುಸ್ತಕದಲ್ಲಿ ಬಹಳ ಅವಶ್ಯ. ಇವ್ರು ಯಾರು, ಯಾಕೆ ಆರಿಸಿಕೊಂಡಿದ್ದಾನೆ, ಇವರ ಸ್ಥಿತಿ ಏನು ಎಂಬುದನ್ನು ಸರಿಯಾಗಿ ತಿಳ್ಕೊಳ್ಳದೆ ನಾವು ಪ್ರಕಟಣೆ ಬರೆದ ಪುಸ್ತಕವನ್ನು ಅಭ್ಯಾಸ ಮಾಡಲಿಕ್ಕೆ ಬರುವುದಿಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿವಸ ನಾವು ಬರೀ ಪೀಠಿಕೆಯಲ್ಲಿದ್ದೇವೆ, ಇನ್ನು ನಾವು ಪ್ರಕಟಣೆ ಬರೆದ ಪುಸ್ತಕಕ್ಕೆ ಹೋಗಿಲ್ಲ. ಇವತ್ತು ನಾವು ನೋಡಿದ್ದೇನು, ಇದು ಯೇಸು ಕ್ರಿಸ್ತನ ಪ್ರಕಟಣೆ. ಯೇಸು ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋದ ಮೇಲೆ ತಂದೆಯಿಂದ ಪಡೆದು ಇದನ್ನ ದೂತನ ಮೂಲಕ ಕೊಟ್ಟಿದ್ದಾನೆ. ಯೋಹಾನನು ಅದನ್ನ ಕೇಳಿಸಿಕೊಂಡು ಬರೆದಿದ್ದಾನೆ, ಕೇಳಿಸಿಕೊಂಡು ನೋಡಿ ಬರೆದಿದ್ದಾನೆ. ಇದನ್ನ ಪವಿತ್ರಾತ್ಮ ಪ್ರೇರಣೆಯಿಂದ ಯೋಹಾನ ಬರೆದಿದ್ದಲ್ಲ, ಇದು ಯೇಸು ಕ್ರಿಸ್ತನೇ ಪ್ರಕಟಣೆ. ಇದು ಪ್ರವಾದನೆ ಪುಸ್ತಕ. ಮತ್ತೆ ಇದನ್ನ ಮುಚ್ಚಿಡಬೇಡ, ಇದನ್ನ ಪ್ರಕಟ ಮಾಡು ಅಂತ ಹೇಳಿದ್ದಾನೆ. 5, ಇದು ಸಭೆಗಳ ಪ್ರಯೋಜನಾರ್ಥವಾಗಿ ಬರೆಯಲ್ಪಟ್ಟಂತ ಪುಸ್ತಕ. ಈ ಪ್ರಕಟಣೆ ಬರೆದ ಪುಸ್ತಕವನ್ನ ಓದುವವನು, ಕೇಳುವವನು, ಕೈಕೊಂಡು ನಡೆಯುವನು ಧನ್ಯನು. ಈ 6 ಅಂಶಗಳನ್ನ ಅಲ್ಲಿ ಕಲಿತಿದೆ. ಇದಾದ ಮೇಲೆ ಪ್ರಕಟಣೆ ಬರೆದ ಪುಸ್ತಕಗಳು 3 ಭಾಗ ಮಾಡಿ ಅಭ್ಯಾಸ ಮಾಡಿ. 1, ನೀನು ಕಂಡವುಗಳು, ಯೇಸುಸ್ವಾಮಿಯ ದರ್ಶನ, 1 ಅಧ್ಯಾಯ ಪ್ರಕಟಣೆ 1 ಅಧ್ಯಾಯ. ಈಗ ನಡೀತಿರುವಂತವು ಸಭಾ ಕಾಲ, ಈಗಲೂ ನಡೀತಾ ಇದೆ. 2 ಮತ್ತೆ 3 ಅಧ್ಯಾಯ ಪ್ರಕಟಣೆ, 2 ಮತ್ತೆ 3 ಅಧ್ಯಾಯ ಈಗ ನಡೀತಿರುವ ಸಂಗತಿ. ಮುಂದೆ ಆಗಬೇಕಾದವುಗಳು, ಸಭಾಕಾಲದ ನಂತರ ಆಗಬೇಕಾದ ಸಂಗತಿಗಳು, ಅದು 4:22-22 ಕಲಿತೇವೆ. ಈಗ ನಾವು ಈ 4 ಅಧ್ಯಾಯಕ್ಕೆ ಹೋಗ್ಲಿಕ್ಕಿಂತ ಮುಂಚಿತವಾಗಿ ಇಸ್ರಾಯೇಲರ ಬಗ್ಗೆ ಕೆಲವು ಸಂಗತಿಗಳನ್ನು ತಿಳ್ಕೊಂಡು ನಾವು 4 ಅಧ್ಯಾಯಕ್ಕೆ ಹೋಗ್ತೀವಿ. ದಯಮಾಡಿ ಇದನ್ನ ನೀವು ಬರ್ಕೊಂಡಿದ್ದೀರಿ, ಕೆಲವು ವಚನಗಳನ್ನ ಪಾಯಿಂಟ್ಸ್ ಅನ್ನ ಬರ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಒಂದು ವೇಳೆ ನನ್ನ ಪುಸ್ತಕದಲ್ಲಿ ನಾನು ಹೇಳಿರುವ ಇದನ್ನ ಸುಮಾರು 1 50 ಪೇಜ್ನಲ್ಲಿ ವಿಸ್ತಾರವಾಗಿ ಚರಿತ್ರೆನೆ ನಾನು ಕೊಟ್ಟಿದ್ದೇನೆ, ನಿಮಗೆ ವಿತ್ ರೆಫರೆನ್ಸ್ ಕೊಟ್ಟಿದ್ದೇನೆ.
ನೀವು ಅಲ್ಲಿ ಓದುವಾಗ ಇನ್ನೂ ನಮಗೆ ಹೆಚ್ಚು ಅಂಶಗಳು ಸಿಗ್ತದೆ, ಹೆಚ್ಚು ಅರ್ಥ ಮಾಡ್ಕೊಳ್ಬಹುದು. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಕರ್ತ ನಮಗೆ ಸ್ತೋತ್ರವಾಗ್ಲಿ. ಆಮೆನ್.